ಆಯತ ಧರ್ಮದ ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿ ಅಕ್ಕಿ ಆಲೂರಿನಲ್ಲಿ ನಡೆದಿರತಕ್ಕಂತಹ ಈ ಒಂದು ವಿಚಾರ ಸಂಕಿರಣದ ಹಾಗೂ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಆತ್ಮೀಯರಾದಂತಹ ಶಿವಬಸವ ಮಹಾಸ್ವಾಮಿಗಳವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೆ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಸಹ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ನೆರೆದಿರುವವರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು ನಮ್ಮ ಕರ್ಜಿಗೆ ನಮ್ಮ ಬಸವರಾಜ ಒಂದು ವರ್ಷದಿಂದ ಬೆನ್ನತ್ತಾರ. ನಾವು ಬಿಡುವಿಲ್ಲದ ಸಮಯದಲ್ಲಿ ಈ ಸಮಯ ಕೊಟ್ಟು ಮಳೆ ಬಂತು. ಊರಿಗೆ ಪ್ರವೇಶ ಆಗೋದ್ರವರೆಗೂ ಕೇಳ್ತಾ ಇದ್ದೀನಿ ಮಳೆ ಬರ್ತಾ ಇದ್ದೇನಪ್ಪ ಅಂತ. ಇಲ್ರಿ ಬುದ್ಧಿ ಅಂತಿದ್ರು. ಆಮೇಲೆ ಇಲ್ಲಿಗೆ ಬಂದ ಕೂಡಲೇ ಮಳೆ ಬಂದದ್ರಿ ಅಂದ್ರು. ಬರ್ರಿ ಬುದ್ಧಿ ಐಬಿಗೆ ಹೋಗೋಣ ಅಂದ್ರು. ನನಗೆ ಗೊತ್ತಿತ್ತು ಇವ್ರು ಒಂದು ತಾಸು ನನ್ನಲ್ಲಿ ಕುಂಡ್ರಿಸ್ತಾರ ಅಂತ. ನಾನಂದೆ ನಡಿ ನೀನು ಐಬಿಲು ಕುಂಡ್ರಲ್ಲ ಎಲ್ಲೂ ನಡಿಯಲ್ಲಿ ನಡಿಯಲ್ಲಿ ಕುಂತು ನಡೀತೀನಿ ಅಂತ ಬಂದೆ. ಈ ಚೇರ್ಗಳಲ್ಲಿ ಇಲ್ಲಿ ಹಿಂಗೆ ಬಿದ್ದಿದ್ವು ಸರಸ ಆ ಕಡೆ ಅಂತ ಹೇಳಿದ್ರೆ ಕುತ್ಕೊಂಡೆ ನಾನು. ಯಾಕೆಂತ ಹೇಳಿದ್ರೆ ಸಮಯವನ್ನು ಬಹಳ ಚೆನ್ನಾಗಿ ಯಾರು ಗಮನಿಸೋದಿಲ್ಲ ಅವ್ರು ಏನನ್ನೂ ಅನುಭವಿಸೋದಿಲ್ಲ. ಈ ಸಮಾಜದೊಳಗಡೆ ಸಮಯವನ್ನು ಚೆನ್ನಾಗಿ ಅನುಭವಿಸ್ಬೇಕು ಮನುಷ್ಯ. ಯಾರು ಸಮಯಕ್ಕೆ ಗೌರವವನ್ನು ಕೊಡಲಾರರೋ ಅವರು ದೇವರಿಗೆ ಗೌರವ ಕೊಡಲಾರರು. ಹಾಗಾಗಿ ನಾವು ಸಮಯ ಬಹಳ, ಯಾಕೆಂತಂದ್ರೆ ಪುನಃ ನಮಗೆ ಇಲ್ಲಿಗೆ ಬರಬಾರದು ಅಂತಲ್ಲ, ಇರುವಷ್ಟು ಜನರಿಗೆ ಬೋಧನೆ ಮಾಡೋದು. ನಾನು ನನಗಿನ್ನ 1000 ಜನ ಬೇಕಾಗಿಲ್ಲ. ಎಂತ ದೊಡ್ಡ ಗೌಡ ಸತ್ತಿದ್ರು ಹಲಗೆ ಸೌಂಡಿಂದನೇ ಗೊತ್ತಾಗದ ಅವ ಸತ್ತಾನ ಅಂತ. ಎಂಥ ದೊಡ್ಡ ಗೌಡ ಹೋಗಿದ್ರು ಹಲಗೆ ಬಾರಿಸಿದ್ರೆ ಗೊತ್ತಾಗದ ಅವ ಹೋಗ್ಯಾನ ಅಂತ. ಅದಕ್ಕೆ ಹಲಗೆ ಸೌಂಡಕ್ಕೆ ಬಾಳ ಕೆಮ್ಮತ್ತದು. ಹಾಗಾಗಿ ನಾವು ಇಲ್ಲಿ ಬಂದ್ಬಿಟ್ಟಿದೀವಿ ಅಂದ್ರೆ 4 ಮಂದಿ ಇರ್ಲಿ ಮಾತಾಡೋದು ಅಂತ ನಮ್ ಲೆಕ್ಕ. 1000 ಮಂದಿ ಅಲ್ಲ ಅದು, 4 ಮಂದಿ ಇರ್ಲಿ ಬಂದಿದೀವಿ ಅಂದ್ರೆ ಮಾತನಾಡೋದು. ಅದ್ರ ಪೂಜ್ಯರು ಹೇಳುತ್ತಿದ್ರು, ಅವರು ಒಂದು ಕಾರ್ಯಕ್ರಮ ಕರೆಸಿದ್ರು ನಮ್ಮನ್ನ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಶಿವಬಸವ ಸ್ವಾಮಿಗಳು ನವರಾತ್ರಿ ಇದು ನಾ ನುಡಿ ಸಂಭ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಕ್ಕಿ ಆಲೂರಿನಲ್ಲಿ. ಅದಕ್ಕೂ ಬಂದಿದ್ದೆ ನಾನು. ಇದು 2ನೇ ಕಾರ್ಯಕ್ರಮ. ಇದು ವಿಚಾರ ಸಂಕಿರಣ ಅಂದರೆ ಅಲ್ಲ, ಇದು ಊಟ ಮಾಡಿ ಮಲಗುವ ಸಮಯ. ಇದು ವಿಚಾರ ಗಿಚಾರ ನಡೆಯೋದಿಲ್ಲ ಇಲ್ಲಿ, ಸುಮ್ಮನೆ ಕೇಳೋದಷ್ಟೇ. 4 ಮಾತುಗಳು ನಮ್ಮ ಅಧ್ಯಕ್ಷರಿದ್ದಾರೆ, ಕೊರಾ ಟ್ರಸ್ಟ್ನ ಅಧ್ಯಕ್ಷರು ವಿಜಯ ದೊಡ್ಡವಾಡ ಅವರು. ಬಹಳ ಇವತ್ತಿನ ಯುವಕ ದಲಿತರು ಕೇವಲ ಈ ಮೀಸಲಾತಿ ದಲಿತರಾಗಿ ಹೋರಾಟದ ಮನಸ್ಸುಗಳನ್ನು ಇಟ್ಟುಕೊಂಡಾಗ ನಿಮಗೆ ನ್ಯಾಯ ಸಿಗೋದಿಲ್ಲ. ಮೀಸಲಾತಿ ದಲಿತರಾದಂತಹ ಮನೋಭಾವನೆಯನ್ನು ಇಟ್ಟುಕೊಂಡ್ರೆ ನಿಮಗೆ ನ್ಯಾಯ ಸಿಗೋದಿಲ್ಲ. ಅನ್ನ, ಒಂದಿಷ್ಟು ಬಟ್ಟೆ, ಒಂದಿಷ್ಟು ದುಡ್ಡು, ಒಂದಿಷ್ಟು ಔಷಧಿ, ಇದಕ್ಕೆ ಸರ್ಕಾರ ಬೇಕಾಗಿಲ್ಲ, ಕೂಲಿ ಮಾಡಿದ್ರು ಸಿಗ್ತದೆ. ಏನ್ ಮಾಡಿದ್ರೆ ಅದಕ್ಕೇನು ಸರ್ಕಾರ ಕೊಡ್ಬೇಕು ನಿಮಗೆ? ಅಕ್ಕಿ 1 ರೂಪಾಯಿಗೆ ಏನು? ಬಟ್ಟೆ ಇಲ್ಲದೆ ಬದುಕಿದ್ರೇನು? ಊಟ ಇಲ್ಲದೆ ಬದುಕಿದ್ರೇನು ದಲಿತರು ನೀವು? ಮನೆ ಇಲ್ಲದೆ ಬದುಕಿದ್ರೇನು? ಅವ್ರದ್ದು ದೊಡ್ಡ ಶ್ರೀಮಂತರ ಮನೆ ಇರ್ಬೋದು, ನಮ್ದು ಗುಡಿಸಲದ ಬದುಕಿಲ್ಲ ನಾವು. ಅದರ ದಲಿತರ ಹೋರಾಟ ಏನು ಅಂತ ಸರಿಯಾಗಿ ಹೇಳಬೇಕೀಗ ಖರ್ಚಿನಲ್ಲಿ. ದಲಿತರು ಎದಕ್ಕಾಗಿ ಹೋರಾಟ ಮಾಡಬೇಕು ಅನ್ನತಕ್ಕಂಥದನ್ನು ಮೊದಲು ತೀರ್ಮಾನ ಮಾಡಬೇಕು. ಏನು ನಿಮಗೆ ಏನು ಸರ್ಕಾರ ಕೊಡೋ ಸವಲತ್ತಿಂದನೇ ಈ ದೇಶದೊಳಗಡೆ 5000 ವರ್ಷದಿಂದ ಬದುಕಿದ್ರೇನು ನೀವು ಹೇಳ್ರಿ? ಹಾ ಬದುಕಿದ್ರ ಮತ್ತೆ ನಿಮ್ಮ ರಟ್ಟೆ ಬಲದಿಂದ ನಿಮ್ಮ ತೋಳು ಬಲದಿಂದ ಬದುಕಿದ್ರಲ್ಲ ನೀವು. ಹಾಗಾದ್ರೆ ದಲಿತರಿಗೆ ಇವತ್ತಿನವರೆಗೆ ಹೋರಾಟ ಎದಕ್ಕಿದೆ?
ಯಾವ ಅಸ್ಮಿತೆಗಾಗಿ ನೀವು ಹೋರಾಟ ಮಾಡ್ತಿದ್ದೀರಿ ಹೇಳ್ರಿ ನನಗೆ. ನಿಮ್ಮ ಅಸ್ಮಿತೆಯ ಹೋರಾಟ ಏನು? ನಿಮ್ಮ ಅಸ್ಮಿತೆಯ ಹೋರಾಟ ಏನು ಹೇಳ್ರಿ? ನೀವು ದಲಿತರು, ನೀವು ಸಿದ್ದರಾಮಯ್ಯ ಬಂದ್ರು ಅಷ್ಟೇ, ಮೋದಿ ಬಂದ್ರು ಅಷ್ಟೇ, ನಿಮ್ಮ ದಲಿತರ ಅಸ್ಮಿತೆಯ ಹೋರಾಟ ಏನು? ಆ ಹೋರಾಟದ ಮನಸ್ಸೇ ದಲಿತರಲ್ಲಿ ಹೋಗಿಬಿಡುತ್ತೆ. ಈ ದೇಶದೊಳಗಡೆ ದಲಿತರ ಒಳಗಡೆ ಆತ್ಮೀಯವಾದಂತ ಅಸ್ಮಿತೆಯ ಹೋರಾಟವೇ ಸತ್ತುವಾಗಿ ಬಿಡುತ್ತದು. ಅದನ್ನು ಗೊತ್ತಿಲ್ಲದಂತೆ ಸಂಪ್ರದಾಯವಾದಿಗಳು ಡಿಲ್ಯೂಟ್ ಮಾಡಿದ್ರು, ರಾಜಕಾರಣಿಗಳು ಡಿಲ್ಯೂಟ್ ಮಾಡಿದ್ರು, ಸಂಪ್ರದಾಯವಾದ ಸಾಹಿತಿಗಳು ಅದನ್ನು ಡಿಲ್ಯೂಟ್ ಮಾಡ್ತಾರೆ. ಬಹಳ ಮುಖ್ಯವಾಗಿ ನನ್ನ ಆ ಮಾತನ್ನು ನೀವು ಗಮನಿಸ್ಬೇಕಿಲ್ಲಿ. ಬಹಳ ಜನ ದಲಿತರಿದ್ದೀರಿ ಈ ದೇಶದೊಳಗಡೆ, ನಿಮಗೆ ಅನ್ನ, ಅರಿವೆ, ಅರಿವು, ಆಶಯ, ಔಷಧ, ಇಂಥ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಸಿಗುತ್ತೆ. ಆದರೆ ನಮ್ಮ ಕರ್ಜಿಗೆ ಹೇಳದಂತೆ ದಲಿತರಿಗೆ ಇನ್ನೂ ಈ ದೇಶದೊಳಗಡೆ ಆತ್ಮಗೌರವ ಸಿಕ್ಕಿಲ್ಲ ಅನ್ನತಕ್ಕಂಥ ಮಾತಿದೆಯಲ್ಲ, ಇದು ಬಹಳ ಚೆನ್ನಾಗಿ ಗಮನದಲ್ಲಿಡಬೇಕಾಗಿರ್ತಕ್ಕಂಥ. ಆತ್ಮಕ್ಕೆ ಗೌರವನೇ ಇನ್ನೂ ಸಿಕ್ಕಿಲ್ಲ ಯಾವ ದಲಿತರಿಗೂ. ಮೇಲ್ನೋಟದಲ್ಲಿ ಮಾತ್ರ ಸವಲತ್ತುಗಳಿಂದ ನಿಮ್ಮನ್ನು ತಣ್ಣಗೆ ಮಾಡ್ತಾ ಇದ್ದಾರೆ. ಮೇಲ್ನೋಟದ ಪರದೆ ಅಂತಾರೆ, ರಂಗ ಪ್ರವೇಶ, ಮೇಲ್ನೋಟದ ಪರದೆ ಹಾಕ್ತಾರೆ. ಆಕಳು ಕೊಟ್ಟೆ, ಬೋರ್ ತೆಗೆಸ್ದೆ, ಸಬ್ಸಿಡಿ ಕೊಟ್ಟೆ, ಸಿಸಿ ರೋಡ್ ಹಾಕಿಸ್ದೆ. ಹಾಕಿಸ್ಬೇಕು ಮಗನೇ, ನಮ್ ಟ್ಯಾಕ್ಸ್ ತಗೊಂಡಿದ್ದೆ, ಹಾಕ್ಸು, ನಿನ್ನ ಮನೆಯಂದು ಕೊಡ್ತೀಯನ? ನಾವು ಎಮ್ ಎಲ್ ಎ ಮನೆಯಂದು ಕೊಡ್ತಾನೋ, ಎಂ ಪಿ ಮನೆಯಂದು ಕೊಡ್ತಾನೋ, ನಾವು ಟ್ಯಾಕ್ಸ್ ಕಟ್ಟಿವಿ ಹಾಕ್ತಾನ. ಯಾವ ರಾಜಕಾರಣಿ ಯಾರ ಮನೆಯಿಂದ ಹಾಕೋದಿಲ್ಲ ತಿಳಿತಿಲ್ಲ. ಏನು ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ ಈ ದೇಶದೊಳಗಡೆ ದಲಿತರಿಗೆ. ಬುದ್ಧನ ಆಶಯದ ವ್ಯವಸ್ಥೆನೇ ಈ ದೇಶದೊಳಗಡೆ ಬರಲಿಲ್ಲ. ಬಸವಣ್ಣನ ಜೀವನದ ದಲಿತ ಪರ ಹೋರಾಟದ ಚಿಂತನೆ ಈ ದೇಶದೊಳಗಡೆ ಅರಳಲಿಲ್ಲ. ಬಸವಾದಿ ಪ್ರಮತರ ವಿಚಾರಧಾರೆಗಳೇ ಈ ದೇಶದಲ್ಲಿ ಹರಡಲೇ ಇಲ್ಲ. ಅದು ಅದೆಲ್ಲವೂ ಸಂಪ್ರದಾಯದ ಧರ್ಮಗಳಾದವು. ಬುದ್ಧನನ್ನ 9 ಅವತಾರ ಬಿಟ್ಟು 10 ಅವತಾರ ಅಂತ ಮೋಸ ಮಾಡಿದ್ರು ಸಂಪ್ರದಾಯವಾದಿಗಳು. 9 ಅವತಾರ ಮುಗಿದಿತ್ತು, ಇನ್ನೇನು ಈ ಜನ ಜಾಗೃತಿ ಆಗಿದ್ರೆ ಹೇಗಂತೇಳಿ ಅವನನ್ನು 10 ಅವತಾರ ಮಾಡಿಬಿಟ್ರು ಕಳ್ಳರು ಅವರು. ನನ್ನ ಶಬ್ದ ಬಹಳ ಕೆಟ್ಟಿರ್ತದ, ನಾ ಹಿಂಗೆ ಮಾತಾಡವ, ನಾನು ಹಿಂಗೆ ಮಾತಾಡೋದು, ನಾನು ಹೀಗೆ ಹೇಳೋದು. ನಾನು ಈ ದಲಿತರನ್ನ ಹೋಲಿಸ್ಕೊಳಕ್ ಬಂದಿಲ್ಲ. ಈ ದಲಿತರ ಒಳಗಡೆ ಇರ್ತಕ್ಕಂತಹ ಸಮಯಾಚಾರಿ ದಲಿತರು ಇದ್ದೀರಲ್ಲ, ನೀವು ಎಚ್ಚರ ಆಗಬೇಕು. ಸಮಯಾಚಾರಿ ದಲಿತರು, ಸಮಯಕ್ಕೆ ಹೊಂದ್ಕೊಳ್ಳೋ ದಲಿತರು ಇದ್ದೀರಲ್ಲ ನೀವು, ಬಹಳ ಮೋಸಕಾರರು ನೀವು. ಈ ಸಮಯಕ್ಕೆ ಹೊಂದುವ ದಲಿತರು ಬ್ರಾಹ್ಮಣರ ಮನಸ್ಸಿಗಿಂತ ಬ್ರಾಹ್ಮಣ್ಯ ಮನಸ್ಸು ಬಹಳ ಕೆಟ್ಟದು. ಬ್ರಾಹ್ಮಣರ ಮನಸ್ಸಿಗಿಂತ ಬ್ರಾಹ್ಮಣ್ಯ ಮನಸ್ಸು ಬಹಳ ಕೆಟ್ಟದು. ಅದು ದಲಿತರೊಳಗೆ ಯಥೇಚ್ಛವಾಗಿ ಕಾಣುತ್ತೆ. ಅಬಾಬಾಬಾಬಾಬಾಬಾ, ದಲಿತರಿಂದಲೇ ದಲಿತರ ಶೋಷಣೆ ಈಗ ಶುರುವಾಗಿರೋದು. ದಲಿತರಿಂದಲೇ ದಲಿತರ ಶೋಷಣೆ, ಒಂದು ಕಾಲದಲ್ಲಿ ಮೇಲ್ವರ್ಗದವರಿಂದ ಶೋಷಣೆ, ಧರ್ಮದಿಂದ ಶೋಷಣೆ, ಈಗ ಪರ್ಸೆಂಟೇಜ್ ಎಲ್ಲಿಗೆ ಬಂದಂದ್ರೆ ದಲಿತರು ಗೊತ್ತಿಲ್ಲದಂತೆ ಬ್ರಾಹ್ಮಣ್ಯ ಮನಸ್ಸುಗಳ ಜೊತೆಯಲ್ಲಿ ಸೇರಿಕೊಂಡು, ಬ್ರಾಹ್ಮಣರ ಜೊತೆ ಅಲ್ಲಲ್ಲ, ಆನಗಲ್ ಸುಭಾಷ್ ಅವ್ರು ಇದ್ದಾರಾ, ಇದ್ದಾರೇನ್ರಿ? ಹಾ, ನಿಮಗೆ ಅರ್ಥ ಆಗ್ತದಲ್ಲ ನಾನು ಹೇಳೋದು.
ಬ್ರಾಹ್ಮಣ್ಯ ಮನಸ್ಸುಗಳಿದೆಯಲ್ಲ, ಆ ಬ್ರಾಹ್ಮಣ್ಯ ಮನಸ್ಸುಗಳು ದಲಿತರಿಂದ ಹೊರಗೆ ಬಂದರೆ ಮಾತ್ರ ಈ ಸಮಾಜದಲ್ಲಿ ದಲಿತರ ಹೋರಾಟ ಪುನಃ ಉತ್ಥಾನ ಆಗ್ತದೆ ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಏನು ಸಿಕ್ಕಿದೆ ನಿಮಗೆ ಹೇಳ್ತೀವಿ, ಬೇಕಾದಂಗೆ ಹೇಳ್ತೀವಿ. ನೆಲ ಒಂದೇ ಒಲೆಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ನಿಲುವು ಒಂದೇ ಕೂಡಲ ಸಂಗಮ ದೇವ ಅರಿದವನಿಗೆ. ಈ ದೇಶ ಇರೋದೇ ದಲಿತರ ದೇಶರೇ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥವರೆಲ್ಲರೂ ದಲಿತರ ಈ ದೇಶ. ಆರ್ಯರು ಬಂದು ದಲಿತರನ್ನ ಕಸಿದುಕೊಂಡು ಆಳಿದ್ರು, ಈ ದೇಶ ಪೂರ್ತಿ ದಲಿತರ ದೇಶ ಇದು, ದ್ರಾವಿಡರ ದೇಶ ಇದು. ಹೀಗೆ ನಾವೆಲ್ಲರೂ ಲಿಂಗಾಯತ್ರಿ ಇದೀವಲ್ಲ, ನಾವೆಲ್ಲರೂ ಅಸ್ಪೃಶ್ಯರೇ. ನಾವೇನು ಬಹಳ ದೊಡ್ಡವರು ಅಂತ ತಿಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ನಾವು ಮೇಲಿಂದ ಬಂದೀವಿ, ಕೆಳಗಿಂದ ಬಂದೀವಿ, ಅಲ್ಲಿಂದ ಹುಟ್ಟಿವಿ, ಇಲ್ಲಿಂದ ಹುಟ್ಟಿವಿ, ಎಲ್ಲ ಬುರ್ಬುಸೋದು. ಈ ದೇಶದೊಳಗಡೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂತಹ ಈ ನಾಲ್ಕು ವರ್ಣಗಳ ವ್ಯವಸ್ಥೆಯ ಒಳಗಡೆ ಬ್ರಾಹ್ಮಣರು ಬ್ರಾಹ್ಮಣರು ಕಣ್ಣು ಕಾಣ್ತಾರ, ಕ್ಷತ್ರಿಯರು ಕಣ್ಣು ಕಾಣ್ತಾರ, ರಾಜರು ವ್ಯಾಪಾರಸ್ಥರು ವೈಶ್ಯರು ಕಾಣ್ತಾರ. ಹಾಗಾದ್ರೆ ನಾವೆಲ್ಲ ಯಾರು? ನಮಗೆ ಶೂದ್ರರೇ, ಮಾಜಿ ದಲಿತರು ನಾವಷ್ಟೇ. ಲಿಂಗ ಕಟ್ಕೊಂಡಿದ್ ಲಿಂಗಾಯಿತರಾಗಿರೋಷ್ಟೇ. ಇದು ಯಡಿಯೂರಪ್ಪನಿಗೂ ಗೊತ್ತಾಗ್ಬೇಕು, ಊಟಕ್ಕೆ ಹೋಗುವಾಗ ಗೌಡ್ರೆ ಯಾರಿಗೆ ಗೊತ್ತಾಗ್ಬೇಕು? ಊಟಕ್ಕೆ ಕೊಡ್ತಾರಲ್ಲ ಈಗ ಎಲ್ಲರೂ ದಲಿತರ ಮನೆಗೆ ಉಣ್ಣಕೊಂಡಾರ. ದಲಿತರ ಮನೆ ಉಣ್ಣ ಕಟ್ಟಿವಿ ತಮ್ಮ. ನೀನು ಒಂದು ಕಾಲದಲ್ಲಿ ಹಂಗೆ ಇದ್ದೆ, ಲಿಂಗ ಕಟ್ಟಿದ್ಮೇಲೆ ಲಿಂಗಾಯತಿ ಆಗಿದೆ ನೀನ್. ಅಲ್ಲ ಬಿಡ್ರಿ, ಇಂಥ ಡೋಂಗಿ ಮಾತುಗಳು ಬಿಡ್ರಿ ಈ ಸಮಾಜದ, ಡೋಂಗಿ ಮಾತುಗಳು ಬಿಡ್ರಿ, ಡೋಂಗಿ ಮಾತುಗಳು. ಇಂತಹ ಡೋಂಗಿ ಮಾತುಗಳು, ಇಂತಹ ಅನ್ಯಾಯದ ನೀತಿಗಳನ್ನ ಈ ಸಮಾಜದಲ್ಲಿ ಮೊದಲು ತೆಗಿರಿ ನೀವು. ಹಿಂಗ ಭಾಷಣ ಮಾಡಿ ಹೋಗ್ತೀನಿ ಅಂತ ಗೊತ್ತಿರಲ್ಲ, ನಾನು ಊರಿಗೆ ಮಾತಾಡ್ತೀನಿ ನಾನು ಕರ್ಜಿಗೆ. ಏನಾದ್ರೂ ಆಯ್ತು ಅಂದ್ರೆ ನೀನೇ ಜವಾಬ್ದಾರಿ. ಅಮ್ಮವರೇ ನೀವು, ನಿಮ್ಮ ನಂಬರ್ ಬರೆದಿಟ್ಟೀನಿ. ಅಕ್ಕಿ ಆಲೂರು ಬಂದ್ರು ಸ್ವಾಮಿಗಳು ಹೋಗಿಬಿಟ್ರು, ಹೋಗಕ್ಕ ಬಂದೀವಿ, ಏನ್ ಹೇಳ್ಬೇಕು ಅದನ್ನ ಹೇಳಿ ಹೋಗೋರು. ಬಂದಿರೋರು ಏನ್ ಹೇಳಬೇಕು ಅದನ್ನೇ ಹೇಳೋರು. ಎಷ್ಟು ಅನ್ಯಾಯ ನಡೆದಿದೆ ದಲಿತರ ಮೇಲೆ ಅಂತಂದ್ರೆ ನಮ್ಮಂತ ಸ್ವಾಮಿಗಳು ನಿಮ್ಮ ಮೇಲೆ ಕಣ್ಣು, ಎಲ್ಲ ರಾಜಕಾರಣಿಗಳು ನಿಮ್ಮಂತರ ಮೇಲೆ ಕಣ್ಣು. ಸುಮ್ಮನೆ ಅಸ್ಪೃಶ್ಯತೆ ನಿವಾರ, ಸುಮ್ಮನೆ ಅಸ್ಪೃಶ್ಯತೆ ನಿವಾರ, ಸುಮ್ಮನೆ ಅಸ್ಪೃಶ್ಯತೆ ನಿವಾರ. ಈ ದೇಶದೊಳಗಡೆ ಇನ್ನು ಜೀವಂತವಾಗಿದೆ ಅಸ್ಪೃಶ್ಯತೆ, ಇನ್ನು ಈ ದೇಶದೊಳಗೆ ಇನ್ನು ಜೀವಂತವಾಗಿ ಓದಿಕೊಂಡಿದೆ ಅಸ್ಪೃಶ್ಯತೆ. ಹೊಟ್ಟೆಗೆ ಬೆನ್ನೆ ಹೇಗೆ ಕಟ್ಟಿಕೊಂಡಿದೆ, ಹೊಟ್ಟೆ ಒಳಗಡೆ ಹೇಗೆ ಮಲ ಇದೆ, ಹಾಗೆ ಉತ್ತಮರ ಮನಸ್ಸಿನಲ್ಲಿ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ತುಂಬಿಕೊಂಡು ಬಿಟ್ಟಿದೆ. ಈ ದೇಶದೊಳಗೆ ಮಲದ ರೀತಿಯಲ್ಲಿ ತುಂಬಿಕೊಂಡಿದೆ ಮೇಲ್ವರ್ಗದವರ ಮನಸ್ಸಿನಲ್ಲಿ ಅಸ್ಪೃಶ್ಯತೆ. ಸ್ವಾಮಿ ಬುದ್ಧ ಈ ದೇಶದೊಳಗಡೆ ಎಷ್ಟು ದೊಡ್ಡ ಹೋರಾಟ ಮಾಡದ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ನಿಮಗೆ ದಲಿತರಿಗೆ, ನೀವು ದಲಿತರು ಬಹಳ ಡೇಂಜರ್, ನಮಗೂ ಚಪ್ಪಾಳ ತಡ್ತೀರಿ, ಅವ್ರಿಗೂ ಚಪ್ಪಾಳ ತಡ್ತೀರಿ. ನೀವು ನಿಮ್ಮಲ್ಲಿ ತಾಕತ್ತೇ ಇಲ್ಲ ಹೋರಾಟ ತಾಕ. ಸ್ವಾಭಿಮಾನದ ಕೊರತೆ ದಲಿತರಲ್ಲಿ, ಸ್ವಾಭಿಮಾನದ ಕೊರತೆ ದಲಿತರಲ್ಲಿ. ಸ್ವಾಮಿ ಈ ದೇಶದೊಳಗಡೆ ಯಾವ ಮಹಾರಾಜರ ಕೈಯಿಂದ ಈ ದೇಶದೊಳಗಡೆ ಅಸ್ಪೃಶ್ಯತೆ ನಿವಾರಣೆ ಆಗಲಿಲ್ಲ, ಶಂಕರಾಚಾರ್ಯರ ಕೈಯಿಂದ ಆಗಲಿಲ್ಲ, ಮಧ್ವಾಚಾರ್ಯರ ಕೈಯಿಂದ ಆಗಲಿಲ್ಲ, ರಾಮಾನುಜಾಚಾರ್ಯರ ಕೈಯಿಂದ ಆಗಲಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಯಾವ ಧರ್ಮ ತತ್ವ ಸಿದ್ಧಾಂತಗಳ ಕೈಯಿಂದ ಆಗಲಿಲ್ಲ ಸ್ವಾಮಿ, ಈ ದೇಶದೊಳಗಡೆ ಅಸ್ಪೃಶ್ಯತೆ ನಿವಾರಣೆ ಇವತ್ತವರೆಗೂ ಯಾವ ಶಾಸ್ತ್ರ ಯಾವ ಧರ್ಮದ ಕೈಯಿಂದ ಆಗಲಿಲ್ಲ,
ಪಾಪ ಅಂಬೇಡ್ಕರ್ ಅನ್ನತಕ್ಕಂತ ಒಬ್ಬ ವ್ಯಕ್ತಿ ತನ್ನ ಲೇಖನಿಯ ಮುಖಾಂತರ ಕಾನೂನು ತಂದ ಅಂತೇಳಿ ಇವತ್ತು ಇವರೆಲ್ಲರೂ ಕೆಳಗೆ ನಿಂತು ಮಾತಾಡಕ್ ತಯಾರಾಗ್ಯಾರ. ಇಲ್ಲ ಅಂದ್ರೆ ಎಲ್ಲ ಎಲ್ಲ ಆಗ್ತದೆ. ಎಷ್ಟು ದೊಡ್ಡವರು ಅಂಬೇಡ್ಕರ್ ಅವರು, ಅವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾಲ್ಗೆ ತೊಳ್ಕೊಂಡು ಮಾತನಾಡಬೇಕು, ಚೆನ್ನಾಗಿ ಉಜ್ಜಬೇಕು ನಾಲ್ಗೆನ. ಬಾಕಿಯವ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ನಡೀತದ್ರಿ ಅದು, ಯಾಕಂದ್ರೆ ಅವ್ರು ಅವರಪ್ಪನ ಚೌಡ ಹೌದಪ್ಪ, ಅಲ್ಲಪ್ಪನ ಚೌಡ ಅಲ್ಲಪ್ಪ ಅವರು. ಆದ್ರೆ ಅಂಬೇಡ್ಕರ್ ಬಗ್ಗೆ ಮಾತನಾಡ್ಬೇಕಾದ್ರೆ ನಾಲ್ಗೆ ತೊಳ್ಕೋಬೇಕು, ಬಹಳ ಸ್ವಚ್ಛ ತೊಳ್ಕೊಂಡು ಮಾತನಾಡಬೇಕು. ದಲಿತರೆ, ಈ ದೇಶದೊಳಗಡೆ ಇನ್ನೂ ನಿಮಗೆ ಯಾವುದೇ ರೀತಿಯಾದಂಥ ಆತ್ಮ ಗೌರವ ಸಿಕ್ಕಿಲ್ಲ. ಮೊನ್ನೆ ನಿನ್ನೆ ಪೇಪರ್ನಲ್ಲಿ ನೀವು ನೋಡಿದ್ರಿ, ಈ ದೇಶದೊಳಗಡೆ 5000 ವರ್ಷದ ಇತಿಹಾಸ ಇತ್ತಂತೆ, ಧರ್ಮ ಆಯ್ತಂತೆ, ದೇವರೈತಂತ, 50,000 ಮಠಗಳದವಂತ, ಕೋಟಿಗಟ್ಟಲೆ ದೇವಸ್ಥಾನಗಳಿದೆಯಂತೆ. ಬೆಳಗ್ಗೆ ಸಾಯಂಕಾಲ ಇಡೀ ದೇವರನ್ನ ಸ್ತುತಿಸಿರ್ತಕ್ಕಂತ ಜೇಸುದಾಸ್ ಅವರು ಯಾವ ದೇವಸ್ಥಾನಕ್ಕೆ, ತಿರುವಂತನಪುರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೋಬೇಕು ಅಂತ ಅನ್ನತಕ್ಕಂಥದ್ದು ಈ ದೇಶದೊಳಗೆ ಐತೆ ಅಂದ್ರೆ ಇನ್ ಎಂತ ಅಸ್ಪೃಶ್ಯತೆ ಇರಬಹುದು, ಎಷ್ಟು ಕೆಟ್ಟ ಸಂಪ್ರದಾಯ, ಎಷ್ಟು ಕೆಟ್ಟ ಅನಿಷ್ಟ ನೀತಿ ಇರಬಹುದು ಈ ದೇಶದೊಳಗಡೆ. ಇಡೀ ಜಗತ್ತಿನೊಳಗಡೆ ಅತಿ ಅದ್ಭುತವಾದಂತ ಗಾಯಕ ಯೇಸುದಾಸ್ ಕೇಳಿದ್ರಲ್ಲ ಆತನ ಹಾಡು, ಈ ಕರಿ ಬಟ್ಟೆ ಹಾಕೊಂಡು ತಿರುಗಾಡ್ತಾರಲ್ಲ 30 ದಿವಸ ನವೆಂಬರ್ನಾಗ, ಯಾರು ಅಯ್ಯಪ್ಪಂಗೆ ಹೋಗೋರು ಅವರೆಲ್ಲ ಹಾಡೋದು, ಅವನು ಹಾಡಿದಾಡೆ ಹರಿವರಾಶ್ವರಂ ವಿಶ್ವಮೋಹನಂ ಹರಿವರಾಶ್ವರಂ ಆರಾಧ್ಯ ಪಾದುಕಂ ಅರವಿನರ್ಥನಂ ವಿಶ್ವಮೋಹನಂ ಹರಿವರಾಶ್ವರಯ. ಎಷ್ಟು ಸುಂದರ ಹಾಡುಗಳನ್ನು ಹಾಡ್ತಾನೆ ದಲಿತ ವರ್ಗದ ಮನುಷ್ಯ. ಈ ಸಮಾಜದಲ್ಲಿ ನ್ಯಾಯ ಸಿಗಲಿಲ್ಲ ಅಂತೇಳಿ ಕ್ರೈಸ್ತ ಧರ್ಮ ಸ್ವೀಕರಿಸಿದ, ತಿರುವಂತನಪುರದಲ್ಲಿ ದೇವಸ್ಥಾನ ದರ್ಶನಕ್ಕೆ ಸರ್ಕಾರದಿಂದ ಅಪ್ಲಿಕೇಶನ್ ಕೇಳ್ತಾನ ಅಂದ್ರೆ ಏನು ಈ ದೇಶ, ಎಲ್ಲಿದೆ ಈ ದೇಶ, ಎಲ್ಲಿದ್ದೀರಿ ಸ್ವಾಮಿ ನಾವೆಲ್ಲರೂ, ಯಾವ ಜಾಗದಲ್ಲಿ ನಿಂತಿದ್ದೀವಿ, ಯಾವ ಸ್ಥಳದಲ್ಲಿ ನಿಂತು ಮಾತನಾಡ್ತಾ ಇದ್ದೀವಿ ದೇಶದೊಳಗಡೆ ಅಸ್ಪೃಶ್ಯತೆ ಹೋಗಿದೆ ಅಂತ, ಯಾವ ಬಾಯಲ್ಲಿ ಹೇಳಕ್ ಸಾಧ್ಯ ಇದೆ ಹೇಳ್ರಿ ನೋಡೋಣ. ದಲಿತರೆ ಅಂತ ತಿಳ್ಕೋಬೇಕು ನೀವೆಲ್ಲರೂ ಸರಿಯಾಗಿ ನನ್ನ ಭಾಷಣನ. ಸ್ವಾಮಿ ಬಂದು ಹಿಂಗಾಯ್ತು ಬೈದೋದಂತ ನಿಗಿಂದಿರಿ ಮತ್ತೆ, ನಾವೆಲ್ಲರೂ ದಲಿತರೆ ಅಂತ ಹೇಳಿ ನಾನು. ಒಬ್ಬ ಜೇಸುದಾಸಿಗೆ ದೇವಸ್ಥಾನದೊಳಗಡೆ ಪ್ರವೇಶ 21ನೇ ಶತಮಾನದ ವೈಜ್ಞಾನಿಕ ಯುಗದಲ್ಲಿ. ತಿರುವಂತರ ದೇವಸ್ಥಾನದೊಳಗಡೆ ಪ್ರವೇಶ ಇಲ್ಲ ಅಂತಂದ್ರೆ ನಿಮ್ಮಂತ ನಮ್ಮಂತ ಸ್ವಾಮೀಜಿಗಳು ಅಥವಾ ನಿಮ್ಮಂತ ಇಲ್ಲಿ ಕುಳಿತಿರ್ತಕ್ಕಂಥ ದಲಿತರಿಗೆ ಇನ್ನು ಎಲ್ಲದ ದೇವರು, ಎಲ್ಲ ಐತೆ ಧರ್ಮ, ಎಲ್ಲಿದೆ ಸಮಾನತೆ ಸ್ವಾಮಿ, ಎಲ್ಲಿದೆ ಹೇಳ್ರಿ ನೋಡೋಣ. ದಯಮಾಡಿ ನಾನು ವಿನಂತಿಸ್ಕೊಳ್ತೇನೆ, ಈ ದೇಶದಲ್ಲಿ ಕಾನೂನಿನಿಂದ ಈ ಅಸ್ಪೃಶ್ಯತೆ ನಿವಾರಣೆ ಹೋಗೋದಿಲ್ಲ, ಪೊಲೀಸ್ ಇಲಾಖೆಯಿಂದ ಅಸ್ಪೃಶ್ಯತೆ ನಿವಾರಣೆ ಹೋಗೋದಿಲ್ಲ, 1954 ಅನ್ನತಕ್ಕಂಥ ವಿಧಿ ವಿಧಾಯಕದಿಂದ ಅಸ್ಪೃಶ್ಯತೆ ಹೋಗೋದಿಲ್ಲ. ಈ ದೇಶದಲ್ಲಿ ಅಸ್ಪೃಶ್ಯತೆ ಹೋಗಬೇಕಾಗಿದ್ರೆ ಈ ದೇಶದ ಮೂಲ ಬೇರಾಗಿರ್ತಕ್ಕಂತಹ ಉತ್ತಮ ವರ್ಗ ಅನ್ನತಕ್ಕಂತ ಹೇಳಿಕೊಂಡಿರ್ತಕ್ಕಂತಹ ಸಮುದಾಯದ ಮಠಾಧಿಪತಿಗಳು ದಲಿತರ ಮನೆಯಲ್ಲಿ ಕೂತುಕೊಂಡು ಊಟ ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಹೋಗ್ತದೆ ಅನ್ನತಕ್ಕಂಥದನ್ನ ಕಾಣಬೇಕಾಗಿರ್ತಕ್ಕಂತಹ ಎಲ್ಲೂ ಇಲ್ಲ. ಉದ್ಧಾರ ಮಾಡ್ತೀವಿ ಅಂತ ಹೇಳ್ತೀವಿ, ಮನೆಗೆ ಬರ್ತೀವಿ, ನೀನು ಉದ್ಧಾರ ಮಾಡಿ ಊಟ ಮಾಡ್ರಿ, ಇಲ್ಲ ಬೇಳೆ ಗೀಳೆ ಕಾಳೆಲ್ಲ ಕೊಟ್ಬಿಡು, ಅಕ್ಕಿ ಕೊಟ್ಬಿಡು, ಮರದಾಗ ತಗೊಂಡೋಗಿ ಊಟ ಮಾಡಿಬಿಡ್ತೀವಿ. ಏನು ಅಸ್ಪೃಶ್ಯತೆ ನಿವಾರಣೆ ಏನ್ರಿ,
ನೀವು ಕೇಳ್ಬೋದು ಸ್ವಾಮಿಗಳ ನೀವೆಲ್ಲರ ಮನೆಗೆ ಊಟ ಮಾಡ್ತೀರಂತ. ನಾನು ಲಿಂಗ ಇದ್ದವ್ರ ಮನೆಗೂ ಮಾಡ್ತೀನಿ, ಲಿಂಗ ಇಲ್ಲದವ್ರ ಮನೆಗೂ ಮಾಡ್ತೀನಿ, ಆದರೆ ಸಸ್ಯಾಹಾರ ಊಟ ಎಲ್ಲರ ಮನೆಗೂ ಮಾಡ್ತೀನಿ. ಯಾಕ ಎಲ್ಲರ ಮನೆಗೂ ಮಾಡಬೇಕು, ಅದ್ರಲ್ಲಿ ಏನು ತಪ್ಪದ? ಈ ದೇಶದೊಳಗಡೆ ಬುದ್ಧನ ಬಸವನನ್ನ ತತ್ವವನ್ನ ಆಚರಣೆಗೆ ತಂದು ಮಠಾಧಿಪತಿಗಳು ದಲಿತರ ಮನೆಯಲ್ಲಿ ಊಟ ಮಾಡಿದರೆ ಈ ದೇಶದಲ್ಲಿ ಮತಾಂತರ ಆಗ್ತಿರ್ಲಿಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಎಲ್ಲರಲ್ಲಿ ಬರಬೇಕಾಗಿತ್ತು. ಸುಮ್ಮನೆ ಹೇಳ್ಕೋತಾರ ಮತಾಂತರ, ಗಜಿನಿ ಮಹಮ್ಮದ್ ಬಂದ ಒಡದ ದೇಶ, ಭಾಷಣ ಮಾಡಬೇಕು ಅವ್ರದಲ್ಲ ಅವ. ಗಜಿನಿ ಮಹಮ್ಮದ್ ಬಂದ ಒಡದ, ಊಡರು ಬಂದರು, ಡೆಕ್ಕರು ಬಂದರು. ಎಲ್ಲಿಗೆ ಬಂದರು? ಯಾಕೆ ಬಂದ ಗಜಿನಿ ಮಹಮ್ಮದ್ ಇಲ್ಲಿಗೆ? ಯಾಕೆ ಹೊಡೆಯಕ್ಕೆ ಬಂದ? ಸೌರಾಷ್ಟ್ರ ಸೋಮೇಶ್ವರ ಲಿಂಗನ ಯಾಕೆ ಹೊಡೆದ? ಸ್ವಾಮಿ ಎಷ್ಟು ಜನರನ್ನು ತಂದಿರ್ಬೋದ್ರವ? ಒಂದು 5,000 ಮಂದಿನ ತಂದನ? ಎಷ್ಟು ಜನರನ್ನು ತಂದಿರ್ಬೋದು? ಎಷ್ಟು ಜನ ಬಂದಿರ್ಬೋದು ಗಜಿನಿ ಮಹಮ್ಮದ್ ಹಿಂದೆ? ಒಂದು 5,000 ಮಂದಿ ಬಂದಾರಪ್ಪ. ಈ ದೇಶದಲ್ಲಿ ನೀವು ಎಷ್ಟು ಮಂದಿ ಇದ್ರಿ? ಒಂದು 10,00,000 ಜನ ಇದ್ರ ಆ ಕಾಲಕ್ಕೆ ಇದ್ರ? ಜಾಸ್ತಿ ಇರ್ಬೋದ? ಅವನೊಂದು 5,000 ಮಂದಿ ತಂದನ. ನೀವೊಂದು 50,00,000 ಜನ ಇದ್ರ ಅಲ್ವಾ? ನೀವು ಗುಡಿ ಒಳಗಡೆ ಇದ್ದುಕೊಂಡು ಕೆಳವರ್ಗದವ್ರಿಗೆಲ್ಲರಿಗೂ ದೇವರು ಧರ್ಮ ಅಂತೇಳಿ ದೇವಸ್ಥಾನದೊಳಗೆ ಬಿಟ್ಕೊಂಡು ಇವ್ರು ನಮ್ಮವರು ಅನ್ನತಕ್ಕಂಥ ಪ್ರೀತಿ ನೀವು ಕೊಟ್ಟಿದ್ರೆ ಅವ್ರು ಹೊಡೆದೋಡ್ಸೋದು ಎಷ್ಟೊತ್ತಿತ್ತು? ಇದಲಿದ್ರು ಅವ್ರನ್ನ ಅವ ಬಂದ ಒಡ್ದಂತ ಓದ್ನಂತ, ಒಡ್ದಂತೆ ಓದ್ನಂತ, ಇವ್ರು ಎಬ್ಬಿಸೋದು ಭಾಷಣ ನೋಡ್ಬೇಕು, ಸಂಘಟನೆ ಮಾಡೋ ಮಾತುಗಳು ಇವರು XYZ. ನ್ಯಾಯದ ಮಾತಾಡ್ರಿ, ಸತ್ಯದ ಮಾತಾಡ್ರಿ, ಉತ್ತಮ ಜನಾಂಗದವರು ನೀವು. ಕೇವಲ ಅವರನ್ನು ಒಳಗಡೆ ದೇವಸ್ಥಾನ ಒಳಗಡೆ ಬಿಟ್ಕೊಳ್ಳಿಲ್ಲ ನೀವು, ಅವ್ರನ್ನ ಹೊಲೆಯರು ಅಂತೇಳಿ ಊರ ಹೊರಗಡೆ ಇಟ್ರಿ, ಮಠ ಮಠ ಮಧ್ಯಾಹ್ನ ಬರ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ರಿ, ಅನ್ನ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗಿಂತ ದೂರ ಇಟ್ಟವರು ದಂಡಯಾತ್ರೆ ಮಾಡಿ ಬಂದಿರತಕ್ಕಂಥ ಗಜಿನಿ ಮಹಮ್ಮದರ ದೇವಸ್ಥಾನ ಒಡೆಯುವಾಗ ಅವ್ರು ಏನ್ ಮಾಡಬೇಕು? ಅವ್ರನ್ನ ಹೊರಗಿಟ್ಟ ಮೇಲೆ ಅವ್ರು ಹೆಂಗ ಅವ್ರನ್ನ ಕಾಪಾಡ್ತಾರೆ ಸ್ವಾಮಿ? ಈ ದೇಶದೊಳಗಡೆ ಅವರು ಮಾತನಾಡ್ತಾರೆ, ಮಾತನಾಡ್ತಾರೆ, ಸತ್ಯ ಮಾತನಾಡ್ರಿ, ನಿಜ ಜೀವನದ ವ್ಯವಸ್ಥೆಯನ್ನು ಮಾತನಾಡ್ರಿ ದೇಶದೊಳಗಡೆ. ಸ್ವಾಮಿ, ಈ ದೇಶದೊಳಗಡೆ ದಲಿತ ಸಮುದಾಯ ಇದೆ ಅಂತೇಳಿ ಗೌಡ್ರಿ ಕಿಮ್ಮತ್ತದ, ಗೌಡ್ರಿ ಕಿಮ್ಮತ್ತದ, ಗೌಡ್ರಿ ಕಿಮ್ಮತ್ತಿರೋದೆ ದಲಿತರಿಂದ. ತಮ್ಮ ನಿಮ್ಮ ಹೊಲ ಕಾದವ್ರವರು, ನಿಮ್ಮ ಎತ್ತ ಕಾದವ್ರವರು, ನಿಮ್ಮ ವಾ ರಾಶಿ ಮಾಡಿದವ್ರವರು. ಗೌಡನ ಮಗಳು ಗಾಡಿ ಒಳಗೆ ಹೋಗ್ತಿದ್ರೆ ಸೆಕ್ಯೂರಿಟಿಯಾಗಿ ಹೋದವ್ರವರು, ತಮ್ಮ ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ. ಏನ್ ದಲಿತರ ಸೇವೆ ಇದೆಯಂದ್ರೆ ಅದು ಬಾಗಿದ ತಲೆ ಮುಗಿದ ಕೈಯಾಗಿ ಹಿಂಗೆ ಬಾಕೊಂಡು ನಿಂತ ಜನ ಅದು, ಹಿಂಗೆ ಬಾಕೊಂಡು ನಿಂತ ಜನ ಅದು, ಹೀಗೆ ತಲೆ ಬಾಕೊಂಡು ನಿಂತ ಜನ. ಇವತ್ತಿಗೂ ಪಾಪ ಏನಾದ್ರೂ ಹೆಚ್ಚು ಮಾತಾಡ್ರೆ ಆಯ್ತು ಬಿಡ್ರಿ, ಹೋಗಿಬಿಡ್ತಾರ ಪಾಪ, ಹೋಗಿಬಿಡ್ತಾರ. ಎಲ್ಲೋ ಸ್ವಲ್ಪ ಜನ ಸಿಟ್ಟು ಹತ್ತದ ಅಂತಂದ್ರೆ ಅದು ಹೆಂಗ ಆಗ್ತದಂತಂದ್ರೆ ಸಿಟ್ಟು ಹತ್ತದ್ರಿ ಒಂದೊಂದ್ಸಲ. ಪಾಪ ಯಾರೋ ಒಬ್ಬ ಗೌಡ್ರು ರೊಕ್ಕ ಕೊಟ್ಟಿದ್ರಂತ, ಒಬ್ಬ ದಲಿತ್ರ ಅವ್ರು, ಅವ ದೋತ್ರ ಉಟ್ಕೊಂಡು ಹೊಂಟಿದ್ದಂತ ಊರೊಳಗೆ, ಪಾಪ ದೋತ್ರ ಉಟ್ಕೊಂಡು ಹೊಂಟ್ಬಿಟ್ಟಿದ್ದ. ನೀವು ಗೌಡ್ ಕುಂತಿದ್ನಂತ ಹೇಳಿ ಬರೋಲಿ, ನನ್ನ ಮುಂದೆ ದೋತ್ರ ಉಡ್ತೀವಿ ಮಗನ. ಯಾರು ಗೌಡ? ಗೌಡ ಅಂತಂದ್ರೆ ಜಾತಿ ಅಲ್ರಿ, ಅಹಂಕಾರ. ಗೌಡ ಅಂತಂದ್ರೆ ದಿಮಾಕದು, ಗೌಡಿಕೆ ಅಂದ್ರೆ ದಿಮಾಕದು. ಅದು ನನ್ನ ಹತ್ರ ಇದ್ರು ಗೌಡಿಕೆ ಇದ್ರು, ನನಗೂ ದಿಮಾಕೆ, ನಿಮ್ಮ ಹತ್ರ ಇದ್ರು ದಿಮಾಕೆ. ಅದು ಜಾತಿ ಅಲ್ಲ, ಅದು ದಿಮಾಕದು. ಅಜ್ಞಾನದ ಅಜ್ಞಾನಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಅದು ಅಜ್ಞಾನಕ್ಕೆ ಇನ್ನೊಂದು ಹೆಸರು. ಹೊಂಟಿದಂತ ದೋತ್ರ ಉಟ್ಕೊಂಡು ಹೊಂಟಿದ ಇವ್ರು ಸುಮ್ಮನೆ ಕೂರ್ನಾಗ, ಏ ದೋತ್ರ ಹುಟ್ಟಿ ಮಗನ ಅಪ್ಪ ಪಾ, ನೀನು ಹಿಂಗೆ ಹೊಂಟಿದ್ದೆ, ನಮ್ಮ ಪೊಲೀಸರು ಒಂದು 50 ರೂಪಾಯಿ ಕೊಟ್ಟರು, ಚೆನ್ನಾಗಿ ಮಾತಾಡ್ತಾರಂತ ಕೇಳಬೇಕಾಗಿತ್ತು ಅಪ್ಪೋರು ಹೇಳ್ತಿದ್ರು. 50 ರೂಪಾಯಿ ಕೊಟ್ಟಿದ್ರು, ದೋತ್ರ ಹುಟ್ಟಿನಿ. ಯಾವ ಆಧಾರದ ಮ್ಯಾಗ ಹುಟ್ಟಿ ಮಗನ? ಸೌಂಡ್ ಹೆಂಗಿರ್ತದ್ರಿ ಅದು? ಯಾವ ಆಧಾರದಾಗ ಹುಟ್ಟಿ ಹೇಳು,
ಯಪ್ಪ ದೋತ್ರ ಮುಟ್ಕೊಂಡು ಹೊಂಟೀನಿ. ಏ ದೋತ್ರ ಉಡೋದು ನಿನ್ನ ಕೆಲಸ ಏನೋ ಸ್ವಾಮಿ. ದೇಶದೊಳಗ ದೋತ್ರ ಉಡ್ಲಿಲ್ಲ ದಲಿತ್ರು, ಚಲೋ ಚಲೋ ಬಟ್ಟೆ ಹಾಕಕ್ ಬಿಡ್ಲಿಲ್ಲ ಮೇಲ್ವರ್ಗ. ಈಗ ಬಂದಿರ್ತಿಲ್ಲ, ಈಗ ಸ್ವಲ್ಪ ಸಮಾನತೆ ಲಿಬ್ರರರು ಎಲ್ಲ ಬಂದಾಗ ಸುಮ್ಮನೆ ಒಂದು ಒಂದು 100 ವರ್ಷದ ಹಿಂದೆ ಹೋಗ್ರಿ ಪರಿಸ್ಥಿತಿ ಆಗಿದೆ. 1000 ವರ್ಷ ಬೇಡ, 100 ವರ್ಷ ಹಿಂದೆ ಹೋಗ್ರಿ. ನಿಮ್ ಹೊಂಟಿದ ಕೂಡ ಅಂತ ಇಲ್ಲ, ದೋತ್ರ ಹುಟ್ಟಿದೀನಿ ತಂದು ಕೂಡ ಯಾವ ಆಧಾರದ ಮೇಲೆ ಹುಟ್ಟಿದ್ದೆ ಹೇಳು. ಯಪ್ಪ ಸುಮ್ಮನಿರೋ ಮರೆ ಗೌಡ, ಗೊತ್ತಿರ್ತದೆ. ಏ ಹೇಳ್ತೇನು ಆಧಾರ ಹೇಳು. ಬಹಳ ಜನರಿಗೆ ಆಧಾರ ಬೇಕ್ರಿ, ಬಹಳ ಜನ ಆಧಾರ ಕೇಳ್ತಾರ. ಆಧಾರ ಏನು, ಆಧಾರ ಏನು, ಆಧಾರ ಏನು? ಬಹಳ ಜನ ನಾವು ಸ್ವಾಮಿಗಳು ಹಂಗೆ ಬಸವಣ್ಣನ ಬಗ್ಗೆ ಮಾತಾಡೋದಕ್ಕೆ ಆಧಾರ ಏನು? ಇವೆಲ್ಲ ಬಹಳ ತಿರುಶಿಟ್ಟಿ ಮಂದಿ ಇರ್ತಾವ್ರಿ. ಅವ ಸುಮ್ಮನೆ ಇಂತ ಚೆನ್ನ ಗೌಡ್ರ, ಸುಮ್ಮನಿರ್ರಿ ಗೌಡ್ರ. ಏ ಯಾವ ಆಧಾರದ ಮ್ಯಾಗ ಹುಟ್ಟಿದ್ದಿ ದೋತ್ರ? ಸುಮ್ಮನಿರ್ರಿ ಗೌಡ್ರೆ. ಏ ಯಾವ ಆಧಾರದ ಮ್ಯಾಗ ಹುಟ್ಟಿ ನೋಡ್ರಿ, ಯಾವ ಆಧಾರದ ಮ್ಯಾಗ ಹುಡ್ಬೇಕ್ರಿ ಗೌಡ್ರೆ? ಹುಡ್ದಾರದ ಆಧಾರದ ಮ್ಯಾಗ ಹುಟ್ಟಿ ನಡೆಯ ಕಡೆ ಅನ್ನಂತ. ಹಾಗ ದಲಿತರಿಗೆ ಸ್ವಲ್ಪ ಕೆಡಬೇಕು ಏನೋ ಕೆಡಬೇಕು ಅವ್ರಿಗೆ. ಅವ್ರಿಗೆ ಏನಾಗಿದೆ ಅಂದ್ರೆ ದಲಿತರು ನಿಜವಾಗಿಯೂ ಸಹ ಇವತ್ತಿನ ದಲಿತರು ಅಂಬೇಡ್ಕರ್ಗೆ ಗೊತ್ತಿಲ್ಲದಂತೆಯೇ ಮೋಸ ಮಾಡುವ ಸಮುದಾಯ ಹುಟ್ಟಿಕೊಂಡು ಬಿಟ್ಟಿದೆ. ಬುದ್ಧನಿಗೆ ಅನ್ಯಾಯ ಮಾಡುವ ದಲಿತರು ಬಂದುಬಿಟ್ಟಿದ್ದಾರೆ, ವಿಚಾರದಲ್ಲಿ ಬಂದಿದ್ದಾರೆ. ಸಮಾಜದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಬಾರದು ಅಂತಲ್ಲ, ಆತ್ಮಗೌರವ ಬರಬೇಕು, ಆತ್ಮಗೌರವ ಬರಬೇಕು ಸ್ವಾಮಿ. ಈ ಸಮಾಜದಲ್ಲಿ ಈ ದೇಶದೊಳಗಡೆ ಬುದ್ಧನನ್ನ ಓಡಿಸಿದರು, ಬಸವಣ್ಣನವರನ್ನ ಸನಾತನವಾದಿಗಳು ವಚನ ಸಾಹಿತ್ಯವನ್ನು ಸುಟ್ಟರು, ಹರಳಯ್ಯ ಮಧುವರಸ ಶೀಲವಂತ ಕಲ್ಯಾಣಮ್ಮನವರನ್ನ ಆಲೆ ಕಾಲಿಗೆ ಕಟ್ಟಿ ಹೇಳಿದರು ಇವರು. ಪೂಜ್ಯರು ಮಾತನಾಡುವಾಗ ಹೇಳಿದ್ರಲ್ಲ, ಒಬ್ಬ ಜ್ಯೋತಿಬಾ ಪೋಲೆ ಧರ್ಮಪತ್ನಿ ಸಾವಿತ್ರಿಬಾಯಿ ಪೋಲೆಯನ್ನ ಈ ದೇಶದಲ್ಲಿ ಶಿಕ್ಷಣದ ದಿನಾಚರಣೆ ಆಚರಿಸಲಿಕ್ಕೆ ಇನ್ನು ಮನಸ್ಸು ಬರ್ತಾ ಇಲ್ಲ, ದಲಿತ ಹೆಣ್ಣು ಮಗಳಾಗಿ ಶಿಕ್ಷಣ ಕೊಟ್ಟರು ಸ್ವಾಮಿ. ದಲಿತರಿಂದನೇ ದಲಿತರ ಉದ್ಧಾರ ಆಯಿತೆ ಹೊರತು ಮೇಲುವರ್ಗದವರಿಂದ ಕೇವಲ ಮಾತಿನ ಉದ್ಧಾರ ಆಯಿತೆ ಹೊರತು ದಲಿತರ ಉದ್ಧಾರ ಯಾರು ಮಾಡಿದ್ರು ಸ್ವಾಮಿ? ಬುದ್ಧ ಬಂದ ಕ್ಷತ್ರಿಯನಾಗಿ ಬಂದು ಪರಿವರ್ತನೆ ಮಾಡ್ದ, ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿ ಬಂದು ಪರಿವರ್ತನೆ ಮಾಡ್ದ, ಅಷ್ಟೇ. ನೋವು ನಾವ್ ಹೆಂಗ್ ಮಾತಾಡ್ಬೇಕು ಸ್ವಾಮಿಗಳು ಗೊತ್ತೇನ್ರಿ? ಸ್ವಾಮಿಗಳು ಹೆಂಗ್ ಮಾತಾಡ್ಬೇಕು ಗೊತ್ತೇನ್ರಿ? ಹಿಂಗೆಲ್ಲ ಮಾತಾಡಬಾರ್ದು. ನಾವು ಸುಮ್ಮನೆ ಬಂದು ಆಶೀರ್ವಚನ ಮಾಡಿ ಹೋಗಿದ್ದು ಹೆಂಗ್ ಆಶೀರ್ವಚನ ಮಾಡಬೇಕು? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ಏನೋ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಹೇಳುವುದೇ ಯಪ್ಪ ಅಯ್ಯಪ್ಪ ಯಪ್ಪ ಏನು ಓದ್ಯ ಸ್ವಾಮಿ ತೋಣ. ಸ್ವಾಮಿ ನಮಗಿಂತ ಜಗತ್ತಿನಲ್ಲಿ ಬುದ್ಧ ಓದಿದ್ದ, ವೇದ ಅಧ್ಯಯನಗಳನ್ನು ಮಾಡಿರ್ತಕ್ಕಂಥ ಬಸವಣ್ಣ ಓದಿದ್ದ. ಎಷ್ಟು ದೊಡ್ಡವರು ಬಸವಣ್ಣ! ಈ ಜಗತ್ತಿನಲ್ಲಿ ಎಂತಹ ಕೆಲಸ ಮಾಡ್ತಾರೆ ಬಸವಣ್ಣನವರು! ಒಂದು ದಿವಸ ಅವರ ಮನೆಯ ಮುಂಭಾಗದ 12 ಗಂಟೆಗೆ ಒಬ್ಬ ಚಪ್ಪಲಿ ಮಾರುವವನು ಬರ್ತಾನೆ, ಚಪ್ಪಲಿ ಮಾಡಿಕೊಂಡು ಬಂದು ಇಟ್ಟು ಹೋಗ್ತಾನೆ. ಯವ್ವಾ ಚಪ್ಪಲಿಯನ್ನು ಮಾಡಿಟ್ಟಿದ್ದಾನೆ, ಹೋಗ್ತಾನೆ. ಬಸವಣ್ಣ ಸಣ್ಣವರು ಹೊರಗಡೆ ಓಡಿ ಬರ್ತಾರೆ, ಅವ್ರ ತಾಯಿ ಜೊತೆಲಿ ಬಂದು ನಿಂತು ನೋಡ್ತಾರೆ. ಅವರವ್ವ ಆಕಳ ಮೂತ್ರ ತಗೊಂಡು ಬಂದು ತುಳಸಿ ಎಲೆ ಒಳಗ ಆ ಚಪ್ಪಲಿ ಮೇಲೆ ಹಿಂಗೆ ಹಾಕ್ತಾಳ. ಬಸವಣ್ಣ ಕೇಳ್ತಾನೆ, ಯವ್ವ ಏನ್ ಮಾಡಕತ್ತಿ? ಇಲ್ಲ ಅವರು ಶೂದ್ರರು, ಮಾಂಸ ತಿಂತಾರೆ, ಅದಕ್ಕಾಗಿ ಅವ್ರನ್ನ ಹೊರಗಿಟ್ಟಾರ. ಯವ್ವ ಬೆಕ್ಕು ಇಲಿ ತಿಂತದಲ್ಲ ಮನೆಯೊಳಗ ತಿರುಗಾಡಕತ್ತೈತಲ್ಲ ಅಂತ ಕೇಳದ. ಬೆಕ್ಕು ಇಲಿ ತಿನ್ನಕತ್ತೈತೆ ಮನೆಯೊಳಗ ಓಡಾಡಕತ್ತೈತೆ. ಮಡಿ ನಿಮ್ಮ ಮಡಿ, ನಿಮ್ಮ ಧರ್ಮ, ನಿಮ್ಮ ಶಾಸ್ತ್ರ. ಮಠದ ಬೆಕ್ಕು ಇಲಿಯ ಕಂಡರೆ ಪುಟನೆ ನೀಗಿತ್ತು ಕಾಣ ರಾಮನ ಅಂತ. ಇಲಿ ಬೆಕ್ಕು ತಿಂದು ಓಡಾಡಕತ್ತ
ಏನವ ಎಂತ ಮಾತು, ಇಷ್ಟು ಸೂಕ್ಷ್ಮ ತಿಳ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ ನಿಮಗಿಲ್ಲಿ ಎಲ್ಲರಿಗೂ, ಎಲ್ಲಾರ್ದು ಒಳಗಿಂದ ಹರಿಬೇಕು, ಕೆಟ್ಟದು ಒಳ್ಳೇದು ಇಷ್ಟೇ, ಬಹಳ ಇರಲ್ಲ, ಬಹಳ ಇರಲ್ಲ, ಬಹಳ ಬಿಗೇ ಬೇಡ, ಹರಿದು ಹೋದಿತ್ತು ಸಡ್ಲು ಬಿಡಬೇಡ, ನಾದು ಉಂಟಾಗ್ಲಿಕ್ಕೆ. ಯಾವಾಗ ಕೇಳದ ಒಂದಿಷ್ಟು ಆಕಲು ಮೂತ್ರ ಹಾಕಿ ಚಪ್ಪಲಿನ ಶುದ್ಧ ಮಾಡ್ತೀಯ ಅಂತಂದ ಮೇಲೆ, ಯಾವ ಜಡವಾದ ಚಪ್ಪಲಿಯನ್ನ ಆಕಳ ಮೂತ್ರ ಹಾಕಿದ್ರೆ ಶುದ್ಧ ಆಗ್ತದೆ ಅಂತ ಹೇಳೋ ಧರ್ಮ, ಜೀವಂತ ಮನುಷ್ಯ ಚಪ್ಪಲಿ ಮಾಡಿದವನ ಮೇಲೆ ಇಷ್ಟು ಆಕಳ ಮೂತ್ರ ಹಾಕಿದ್ರೆ ಅವನು ಶುದ್ಧ ಆಗ್ತಾನಲ್ಲವ, ಯಾವುದು ನಿನ್ನ ಧರ್ಮ ಹೇಳು ಈ ಜಗತ್ತಿನಲ್ಲಿ ಹೇಳು, ಯಾವ್ದು ನಿನ್ನ ಧರ್ಮ, ಯಾವುದು ನಿನ್ನ ಧರ್ಮ ಹೇಳು ನಿನ್ನದು ಎಂತಹ ಬಸವನ, ಎಂತಹ ಬುದ್ಧ, ಎಂತಹ ಕಬೀರ್ ದಾಸ್, ಎಂತಹ ಕನಕದಾಸ್, ಎಂತಹ ಜ್ಯೋತಿಬಾ ಪೋಲೆ, ಎಂತಹ ಶಾಹು ಮಹಾರಾಜರು. ಸ್ವಾಮಿ, ಈ ದೇಶದೊಳಗಡೆ ದಲಿತರು ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಬಂದ ಮೇಲೂ ಸಹ ಕಟ್ಟೆ ಬಾವಿ ಒಳಗಡೆ ಹೋಗಿ ಕೊಡ ಹಿಡ್ಕೊಂಡು ನಿಂತ್ಕೋತಿದ್ರು, ಇವರು ಸೇದಿದ ಮೇಲೆ ನೀರು ಹಾಕ್ತಿದ್ರು, ನೀರು ಹಿಡ್ಕೊಂಡು ಬರುವಂತ ಪರಿಸ್ಥಿತಿ ದೇಶದಲ್ಲಿತ್ತು. ಹಾಗಾದ್ರೆ ಏನು ನಿಮ್ಮ ಧರ್ಮ ಪಾಠ ಮಾಡ್ತು ಈ ದೇಶದೊಳಗಡೆ? ಎಲ್ಲ ದೇಶದಲ್ಲಿ ಅಸ್ಪೃಶ್ಯತೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾವು, ಎಲ್ಲ ದೇಶದಲ್ಲಿ ಮೇಲುಕೀಳುಗಳಿದೆ ಬೇರೆ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಈ ದೇಶದಲ್ಲಿ ವೇದ ಅಧ್ಯಯನ ಆಗಮ ಪುರಾಣ ಏನು ಮಾಡ್ತು ಈ ದೇಶದಲ್ಲಿ ಜನರನ್ನ, ಏನು ಬದಲಾವಣೆಗಳನ್ನು ಏನು ತಂತು, ಬರೀ ಹೇಳೋದಷ್ಟೇನೋ ಕೂತ್ಕೊಂಡು, ಬರೀ ಹೇಳೋದಷ್ಟೇನೋ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಇವ್ರು ಹಿಂಗನ್ನಕ್ಕತ್ರು ಈ ಇತ್ತೀಚೆಗೆ ದಲಿತರು ಕೂತ್ಕೊಂಡು ಕಟ್ಟುವೆವು ನಾವು, ಕಟ್ಟುವೆ ಏನ್ ಕಟ್ತೀರಪ್ಪ, ಬರೀ ಅದನ್ನೇ ಹಾಡಕತ್ತೀರಿ, ಒಡದ ಮನಸ್ಸುಗಳನ್ನ ಕಟ್ಟುತ್ತೇವೆ ಸುಲ್ ಏನು ಕಟ್ಟೋದು ನೀವು. ದಲಿತ ಯುವಕರೇ, ಇತಿಹಾಸವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ದಲಿತ ಯುವಕರೇ, ಅಂಬೇಡ್ಕರ್ ಅವರು ಮಾಡಿರುವ ಭಾಷಣಗಳ ಪುಸ್ತಕಗಳನ್ನು ಓದಿ. ದಲಿತ ಯುವಕರೇ, 15 ಸಂಪುಟ ಪುಸ್ತಕಗಳನ್ನು ಓದಿ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಕ್ರಾಂತಿಯನ್ನು ಒಂದು ಗಮನಕ್ಕೆ ಇಟ್ಟುಕೊಳ್ಳಿ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯುವುದಿಲ್ಲ ಅನ್ನತಕ್ಕಂಥ ಘೋಷಣೆಯೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಕಾರಣ ಏನಿತ್ತು ಈ ದೇಶದೊಳಗೆ ಹೇಳಿ. ಇದು ವಿಚಾರ ಸಂಕಿರಣ ಮಾತನಾಡ್ತೇನೆ ನಾನು. ಏನಿತ್ತು ಕಾರಣ ಏನು ಸ್ವಾಮಿ? ಒಂದು ಅನ್ಯಾಯನ, ಒಂದು ವಿಚಾರಧಾರೆಗಳ, ಹೆಣ್ಣು ಮಕ್ಕಳಿಗೆ ದೇವದಾಸಿ ಪದ್ಧತಿಯನ್ನು ತಂದು ಕೆಳವರ್ಗದ ಹೆಣ್ಣು ಮಕ್ಕಳನ್ನು ದೇವದಾಸಿಯರನ್ನಾಗಿ ಮಾಡಿದ್ರಿ, ಯಾಕೆ ಮೇಲುವರ್ಗದ ಹೆಣ್ಣು ಮಕ್ಕಳು ಆಗಲಿಲ್ಲ? ಆಗಬೇಕು ಅಂತಲ್ಲ, ಯಾಕೆ ಅಂತ ಕೇಳ್ತೇನೆ. ಯಾಕೆ ಕೆಳ ಹೆಣ್ಣು ಮಕ್ಕಳ ಕೈಲಿ ಪಡ್ಲಿಕ್ಕೆ ಕೊಟ್ರಿ? ದೇವದಾಸಿ ಮಾಡಿದ್ರಿ ನೀವು ದೇವರ ಹೆಸರ ಮೇಲೆ? ಸ್ವಾಮಿ, ಇವತ್ತು ನೀವು ದಲಿತ ಮನೆಯೊಳಗಡೆ ತಂದೆ ಹೆಸರಿಲ್ಲದಂತಹ ಮಕ್ಕಳು ಹುಟ್ಟಿದ್ದಾರೆ ಈ ಸಮಾಜದಲ್ಲಿ. ಇಷ್ಟು ಹಿಂಸೆ ಈ ದೇಶದೊಳಗಡೆ, ಏನು ನ್ಯಾಯ ಕೊಡ್ತಾ ಇದ್ದೀವಿ ಸ್ವಾಮಿ ದಲಿತ ಸಮುದಾಯಕ್ಕೆ? ನಾವೆಲ್ಲರೂ ಆತ್ಮಾಲೋಕನ ಮಾಡಿಕೊಳ್ಬೇಕು, ಮೇಲ್ಕೂತಿರ್ತಕ್ಕಂಥವರೆಲ್ಲರೂ ನಾವು. ಸರ್ಕಾರ ಕೊಡುವ ಸವಲತ್ತಿನಿಂದ ದಲಿತರು ಉದ್ಧಾರ ಆಗುವ ಅವಶ್ಯಕತೆಗಳಿಲ್ಲ, ಅವರು ದುಡಿದುಕೊಂಡು ಉದ್ಧಾರ ಆಗ್ತಾರೆ. ಅವರು ನಮ್ಮ ಮಕ್ಕಳು, ಈ ದೇಶದ ನನ್ನ ತಂದೆ ತಾಯಿ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅಂತೇಳಿ ಅವರ ಜೊತೆಯಲ್ಲಿ ಒಂದು ತಟ್ಟೆಯಲ್ಲಿ ಊಟ ಮಾಡುವ ಮನಸ್ಸು ಇವತ್ತು ನಮ್ಮ ಜೊತೆಯಲ್ಲಿ ಬರಬೇಕು. ಒಂದು ತಟ್ಟೆ ಊಟ ಹಿಂಸೆ ಆಗ್ತದೆ, ಬಹಳ ಹಿಂಸೆ ಆಗ್ತದೆ ದಲಿತ ಹೆಣ್ಣು ಮಕ್ಕಳನ್ನು ನೋಡಿದ್ರೆ. ಪಾಪ ದುಡಿದುಕೊಂಡು ಬರ್ತಾರೆ, 400 ರೂಪಾಯಿ ದುಡಿತಾರೆ, 300 ರೂಪಾಯಿ ಕುಡಿತಾರೆ, ಬೀದಿಯಲ್ಲಿ ಇರ್ತಾರೆ, ಕಟ್ಟಿಗೆ ತಗೊಂಡು ಬರ್ತಾರೆ, ಹೊಲಕ್ಕೂ ಹೋಗ್ತಾರೆ, ನಾಟಿ ಮಾಡ್ತಾರೆ. ಮೀಸಲಾತಿ ದಲಿತರು ಬಹಳ ಜನ ಉದ್ಧಾರ ಆಗಿದ್ದೀರಿ, ಎಲ್ಲೋ ಒಂದಿಷ್ಟು ಜನ ವಿದ್ಯಾವಂತ ದಲಿತರು ಹುಡುಗರು ದೊಡ್ಡವರಾಗಿದ್ದೀರಿ. ಹಳ್ಳಿ ಒಳಗಡೆ ಇನ್ನೂ ಜೀವಂತವಾಗಿ ದಲಿತರ ಬದುಕು, ಬಹಳ ವಿಸ್ಮಯಕಾರಿಯಾದಂಥ ಬದುಕುಗಳಿದೆ, ವಿಸ್ಮಯಕಾರಿಯಾದಂಥ ಜೀವನ ನಡೀತಾ ಇದೆ ಅವರದು. ಮೇಲ್ವರ್ಗದವರಿಗೂ ಬಡತನ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾನು, ಮೇಲ್ವರ್ಗದವರಿಗೆ ಜಾತಿ ಅನ್ನತಕ್ಕಂಥ ಅಭಿಮಾನದಿಂದ ಆದರೂ ಬದುಕ್ತಾರೆ, ಇವರಿಗೆ ಜಾತಿಯಿಂದ ಕೀಳು ಅಂತ ಹೇಳತಕ್ಕಂಥ ಆತ್ಮಗೌರವ ಇಲ್ಲದೆ ಬದುಕ್ತಕ್ಕಂಥ ಮನುಷ್ಯತ್ವ ಇಲ್ಲದಂಥ ಜೀವನ ಇದೆಯಲ್ಲ, ಇದಕ್ಕೆ ಯಾವಾಗ ನ್ಯಾಯ ಸಿಗ್ತದೆ, ಯಾವಾಗ ನ್ಯಾಯ ದೊರಕಬಹುದು ಈ ಜಗತ್ತಿನಲ್ಲಿ?
ನಮಗೆ ಅನ್ನ ಬಡತನ ಇರ್ಬೋದು, ಅದ್ರ ಜಾತಿ ಒಂದೈತಲ್ಲ, ಬಡತನ ಇದ್ರ ಪರವಾಗಿಲ್ಲ, ಜಾತಿ ಬದುಕಿಸ್ತದೆ. ಅವರಿಗೆ ಜಾತಿಯಿಂದನೂ ಕೇಳು, ಬಡತನದಿಂದನೂ ಕೇಳು. ಇಲ್ಲಿ ಕೂತವರ ಮನಸ್ಸುಗಳು ಬದಲಾಗಬೇಕು. ಅವ್ರನ್ನ ಪ್ರೀತಿ ಮಾಡಬೇಕು ನಾವು, ಅವ್ರನ್ನ ಪ್ರೇಮ ಮಾಡಬೇಕು ನಾವು, ಅವ್ರನ್ನ ಗೌರವಿಸಬೇಕು. ಅವರು ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಡೆದುಕೊಳ್ತಾ ಇರಬೇಕು. ಅದು ಅವರ ಕರ್ತವ್ಯ ಇದೆ ಅನ್ನತಕ್ಕಂಥದ್ದನ್ನು ಅವರು ಮರಿಬಾರ್ದು, ಅವರು ಮರಿಬಾರ್ದು. ಎಷ್ಟು ಹಿಂಸೆ ಸ್ವಾಮಿ, ಎಷ್ಟು ಹಿಂಸೆ. ದಲಿತ ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಹುಟ್ಟಿದಾಳೆ, ತಂದೆ ಹೆಸರಿಲ್ಲ, ಮದುವೆ ಮಾಡಬೇಕು, ದೇವದಾಸ ಪದ್ಧತಿ ಬಿಡಿಸ್ಬೇಕು. ಹೆಣ್ಣು ಕೊಡೋರು ಯಾರು ಸ್ವಾಮಿ, ತಗೊಳ್ಳೋರು ಯಾರು, ತಗೊಳ್ಳೋರು ಯಾರು? ನಿಮಗೆ ಜಾತಿಯ ಬಲದಿಂದ ಆದರೂ ಬದುಕ್ತೀರಿ, ಬಡತನ ಇರ್ಬೋದು, ನಿಮಗೆ ಜಾತಿಯ ಬಲ ಇದೆ. ನಿಮಗೆ ಅವರಿಗೆ ಜಾತಿಯಿಂದನೂ ನಿಂದನೆ, ಬಡತನದಿಂದನೂ ನಿಂದನೆ. ಈ ಸಂದರ್ಭದಲ್ಲಿ ಆ ಹೆಣ್ಮಗಳು ಬಂದು ನನ್ನ ಹತ್ರ ನಿಂತ್ಕೊಂಡ್ರು, ಬುದ್ಧಿ ಏನು ಮಾಡಬೇಕು ಅಂತ. ನಾನು ನನ್ನದನ್ನು ಹೇಳೋದಿಲ್ಲ, ನಾನು ಆ ಹೆಣ್ಣು ಮಗಳನ್ನ, ಆ ದೇವದಾಸಿ ಹೆಣ್ಣು ಮಗಳನ್ನ ಬಹಳ ಚಲೋ ಇರುವ ಉತ್ತಮ ಮನೆತನದ ಡಾಕ್ಟರ್ ಹುಡುಗನಿಗೆ ನಾನು ಮದುವೆ ಮಾಡಿಸಿ ಕೊಟ್ಟು ಇವತ್ತು ಅವರ ಜೀವನವನ್ನು ಚೆನ್ನಾಗಿ. ಇದು ಇವತ್ತಾಗಬೇಕಾದ ಕೆಲಸಗಳು, ಇದು ನಮ್ಮ ಕೈಗಳಾಗಬೇಕು ಸ್ವಾಮೀಜಿಯವರ ಕೈ. ಮದರ್ ತೆರೆಸ ಹೇಳ್ತಾಳಲ್ಲ, ಪೂಜೆ ಮಾಡು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳು ಶ್ರೇಷ್ಠ. ಬಹಳ ನನ್ನ 35 ವರ್ಷದಲ್ಲಿ ದಲಿತ ಸಮುದಾಯದ ಜೊತೆ ಬದುಕಿದ್ದೇನೆ ನಾನು. ನನ್ನನ್ನು ದಲಿತ ಸ್ವಾಮಿ ಅಂತಾನೆ ಕರೀತಾರೆ. ನನ್ನನ್ನು ಪಟ್ಟಕ್ಕೆ ಅಧಿಕಾರ ಮಾಡಿದಾಗ, ಮುಂದ್ರಿಗೆ ಪಟ್ಟಕ್ಕೆ ಮಾಡುವಾಗ ಕೆಲವು ಸಂಪ್ರದಾಯವಾದಿ ಸ್ವಾಮಿಗಳು ಹೇಳಿದ್ರು, ಯಾರ್ಯಾರು ಬರೆದ್ರು ಪತ್ರಿಕೆಯವರು ನನ್ನನ್ನು ಕೇಳಿದ್ರು, ಸ್ವಾಮೀಜಿ ನೀವು ಬ್ರಾಹ್ಮಣರಲ್ಲ ಅಂತೆ, ದಲಿತರಿಗೆ ಹುಟ್ಟಿರಂತೆ, ಅದಕ್ಕಾಗಿ ದಲಿತರ ಪರ ಮಾತಾಡ್ತೀರಿ ನೀವು ಅಂತ. ಆಗ ನಾನು ಮಾತು ಹೇಳಿದೆ ಪತ್ರಿಕೆಯವರಿಗೆ, ದಲಿತರಿಗೆ ಹುಟ್ಟಿದ್ದೀನೋ ಬ್ರಾಹ್ಮಣರು ಹುಟ್ಟಿದ್ದೀನೋ ಗೊತ್ತಿಲ್ಲ, ಆದರೆ ಮನುಷ್ಯರು ಹುಟ್ಟಿದ್ದೀನಿ ಅನ್ನತಕ್ಕಂಥ ಮಾತನ್ನು. ನಾವೆಲ್ಲರೂ ಮನುಷ್ಯರಿಗೆ ಹುಟ್ಟಿದ್ದೀವಿ, ಜಾತಿ ಹುಟ್ಟಿಲ್ಲ ನಾವು. ಈ ಜಗತ್ತಿನಲ್ಲಿ ಮನುಷ್ಯರಿಗೆ ನಾವು ಜನನಾದವರು ನಾವು. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ದೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ, ಕರ್ಣದಲ್ಲಿ ಜನಿಸಿದವರಂತೆ ವರ್ಣಾನಂ ಕ್ಷೇಪ್ರಯೋ. ಯಾವತ್ತೂ ನಾನು ದಲಿತ ಸಮುದಾಯದಲ್ಲಿ ವಿನಂತಿಸ್ಕೊಳ್ತೇನೆ, ನಾನೇನು ಸುಧಾರಿಸ್ತೀನಿ ಅಂತ ಮಾತನಾಡೋದಿಲ್ಲ, ಅಥವಾ ನನ್ನ ಮಾತಿನಿಂದ ಸುಧಾರಣೆ ಆಗ್ತದೆ ಅನ್ನತಕ್ಕಂಥ ಭಾವನೆಯನ್ನು ನಾನು ಇಟ್ಟುಕೊಂಡಿಲ್ಲ. ಆದರೆ ಆ ಹೃದಯದ ಮನಸ್ಸುಗಳಿಗೆ ನಮ್ಮ ಪ್ರೇಮದ 4 ಮಾತುಗಳನ್ನಾದರೂ ಹಾಡಿ ಅವರ ಜೊತೆಯಲ್ಲಿ ಇರತಕ್ಕಂಥ ಜೀವನ ನಮ್ಮದಾಗ್ತಕ್ಕಂಥದ್ದು ಬಂದರೆ ಅವ್ರು ಉಳಿತಾರೆ, ಅವ್ರು ಉಳಿಬೇಕು, ಅವ್ರು ಉಳಿಬೇಕು. ಈ ದೇಶದೊಳಗಡೆ ಇಸ್ಲಾಮರು ಕ್ರೈಸ್ತರಿಗೆ ಸಿಗುವ ಸವಲತ್ತಿಗಿಂತ ಹೆಚ್ಚು ದಲಿತರಿಗೆ ಈ ದೇಶದಲ್ಲಿ ಸವಲತ್ತುಗಳು ದೊರೆಯಬೇಕಾಗಿರ್ತಕ್ಕಂಥ ಅವ್ರನ್ನ ಕಾಪಾಡಿಕೊಳ್ಬೇಕು. ನಾವು ಈ ದೇಶದ ನೆಲದ ಜನ, ಅವರು ಈ ದೇಶದ ನೆಲದ ಜನ ಅವರು. ಸ್ವಾಮಿ ಯಾಕೆ ಏನಾಗ್ತಾ ಇದೆ, ಎಷ್ಟು ಅನ್ಯಾಯ. ಇಸ್ಲಾಮರನ್ನು ವಿರೋಧಿಸಿ ದಲಿತರನ್ನ ಎತ್ತಿ ಕಟ್ಟೋದು ಬೇಡ, ಅಥವಾ ದಲಿತರನ್ನ ಉಳಿಸಿಕೊಳ್ತೀನಿ ಅಂಥೇಳಿ ಇಸ್ಲಾಮರನ್ನ ವಿರೋಧಿಸೋದು ಬೇಡ. ಇಲ್ಲಿ ಬದಲಾವಣೆಗಳು ರಾಜಕಾರಣಿಗಳಿಂದ ಆಗಬೇಕು, ಸಾಹಿತಿಗಳಿಂದ ಆಗಬೇಕು, ಮಠಾಧಿಪತಿಗಳಿಂದ ಆಗಬೇಕು, ಅಧಿಕಾರಿ ವರ್ಗಗಳಿಂದ ಆಗಬೇಕು. ದಯಮಾಡಿ ನಾನು ಈ ಅಕ್ಕಿ ಆಲೂರಿನಲ್ಲಿ ಇಬ್ಬರಿಗೆ 2 ಕಣ್ಣಿದ್ದಂಗೆ ಅದವ, ಅವ್ರು ಬಹಳ ಚಲೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ನನಗೆ ಗೌರವ ಇದೆ, ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ಇನ್ನೂ ವಿನಂತಿಸ್ಕೊಳ್ತೇನೆ. ಸ್ವಾಮೀಜಿ ನಾವು ದಲಿತರನ್ನು ಪ್ರೀತಿ ಮಾಡಿದ್ರೆ ಮಾತ್ರ ಈ ದೇಶ ಉಳಿತದೆ, ಇಲ್ಲ ಕಾಲಕ್ರಮೇಣ ಇನ್ನೂ ಮತಾಂತರ ಆಗ್ತಾ ಹೋಯಿತು ಅಂತ ಹೇಳಿದ್ರೆ ಈ ದೇಶದ ಭವಿಷ್ಯ ಏನಾಗಬಹುದು ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಕಾಣುತ್ತೆ. ಇಲ್ಲ ಅಂತಂದ್ರೆ ಬಹಳ ದುರ್ದುಷ್ಟ ವಾತಾವರಣದಲ್ಲಿ ಇದ್ದೇವೆ ನಾವು. ಯಾವ ವಾತಾವರಣದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ದಯಮಾಡಿ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ಳುವುದೇನು ಅಂತಂದ್ರೆ, ಈ ದೇಶದೊಳಗಡೆ
ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲರೂ ಒಂದಾಗಿ ಬದುಕಬೇಕು. ನಾವು ನಾನೇನು ಇಸ್ಲಾಮರ ವಿರೋಧಿಯಲ್ಲ, ನಾನು ಕ್ರೈಸ್ತರ ವಿರೋಧಿಯಲ್ಲ. ಈ ದೇಶದಲ್ಲಿ ಆ ಧರ್ಮಗಳು ಬಂದಿದೆ, ಅವರು ಬಂದಿರತಕ್ಕಂಥವ್ರು ಅಲ್ಲಿಂದ ತಂದಿಲ್ಲ, ಇಲ್ಲಿರುವ ಜನರೇ ಬದಲಾವಣೆ ಆಗಿರ್ತಕ್ಕಂಥವ್ರು. ಅದಕ್ಕೆ ಕಾರಣೀಭೂತ್ರೆ ಯಾರು? ನಾವಲ್ಲ. ಯಾರು? ಈ ಪ್ರಶ್ನೆಗಳು ಚರ್ಚೆ ಆಗಬೇಕು. ಯಾಕೆ ಬುದ್ಧ ಬೌದ್ಧ ಧರ್ಮ ಸ್ವೀಕರಿಸಿದ? ಯಾಕೆ ಅನೇಕ ಮತಪಂಥಗಳು ಈ ದೇಶದಲ್ಲಿ ಹುಟ್ಟಿದವು? ಯಾಕೆ ಈ ದೇಶದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಬರಲಿಲ್ಲ ಇನ್ನು ಜನಮಾನಸದಲ್ಲಿ ಅನ್ನತಕ್ಕಂಥ ಮೇಲುವರ್ಗದ ನಮ್ಮಂಥ ಮಠಾಧಿಪತಿಗಳ ಮನಸ್ಸುಗಳು ಬದಲಾಗಬೇಕು, ಎಲ್ಲರಲ್ಲಿ ಬದಲಾಗಬೇಕು. ಕೇವಲ ದೇಶ ಭೂಪಟ ಅಲ್ಲ, ದೇಶ ಅಂದರೆ ಜನಾಂಗ, ದೇಶ ಅಂದರೆ ಜನಾಂಗ, ಅದು ಭೂಪಟ ಅಲ್ಲ. ದೇಶ ಅಂತಂದ್ರೆ ಅದು ಪ್ರಾದೇಶಿಕ ಅಲ್ಲ, ಅದು ನಮ್ಮ ಜನ, ಅದು ನಮ್ಮ ಜನ. ಇಲ್ಲಿ ಬ್ರಾಹ್ಮಣರು ಉಳಿಬೇಕು. ನಾನು ಬ್ರಾಹ್ಮಣರ ವಿರೋಧಿ ಅಲ್ಲ, ಬ್ರಾಹ್ಮಣ್ಯದ ವಿರೋಧಿ. ನಾನು ಬ್ರಾಹ್ಮಣರ ವಿರೋಧಿ ಅಲ್ಲ, ಜೀವಕ್ಕೆ ಗೌರವ ಕೊಡಬೇಕು. ಎಲ್ಲ ಜೀವಗಳು ನಮ್ಮದು, ಎಲ್ಲ ಜೀವಗಳು ನಮ್ಮದು. ಆದರೆ ಮನಸ್ಸುಗಳಿದೆಯಲ್ಲ, ಆ ಉತ್ತಮ ಅನ್ನತಕ್ಕಂಥ ಮನಸ್ಸಿನಿಂದ ಶೋಷಣೆ ಮಾಡ್ತಿದೆಯಲ್ಲ, ಅದು ದೂರ ಸರಿದೆ. ಅದು ಸರ್ದಾಗ ಮಾತ್ರ ದೇಶ ಉಳಿತದೆ. ಈ ದಿಶೆಯಲ್ಲಿ ಹೆಚ್ಚು ಮಾತನಾಡೋದು ಏನೂ ಇಲ್ಲ, ಮಾತನಾಡ್ತಾ ಹೋದರೆ ವಿಷಯಗಳು ಮುಗಿಯೋದೇ ಇಲ್ಲ. ನನ್ನ ಮಾತುಗಳು ಬಹಳ ಕಠೋರ, ಅಷ್ಟೇ ಪ್ರೇಮ, ಅಷ್ಟೇ ಒಳ್ಳೆಯ ರೀತಿ. ಅತಿಯಾದ ಇವತ್ತೊಂದು ಮೆಸೇಜ್ ಮಾಡಿದ್ದಾರೆ ನಮ್ಮ ಸುಭಾಷ್ ಅವರು, ಧನ್ಯವಾದಗಳು ಅವರಿಗೆ. ಆ ಮೆಸೇಜ್ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅತಿಯಾದ ವೈಚಾರಿಕತೆ ಮನುಷ್ಯನನ್ನು ಸ್ವೇಚ್ಛಾಚಾರಕ್ಕೆ ತೆಗೆದುಕೊಂಡು ಹೋಗ್ತದೆ, ಅತಿಯಾದ ಮೂಢನಂಬಿಕೆ ಮನುಷ್ಯನನ್ನು ಅಧಪತನಕ್ಕೆ ತೆಗೆದುಕೊಂಡು ಹೋಗ್ತದೆ. ಮನುಷ್ಯನ ಜೀವನದಲ್ಲಿ ವೈಚಾರಿಕತೆ ಅವನ ಆತ್ಮದ ಹಕ್ಕು ಅನ್ನತಕ್ಕಂಥ ಮಾತನ್ನು ಅವರು ಉಲ್ಲೇಖಿಸಿದರೆ ಅದು ಬಹಳ ದೊಡ್ಡ ಮಾತು ಅನ್ನತಕ್ಕಂಥದ್ದನ್ನು ನಾನು ಸ್ವೀಕರಿಸ್ತೇನೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವತ್ತೂ ಎಲ್ಲವನ್ನು ಫೇಸ್ಬುಕ್ ಅದು ಇದನ್ನು ಚಾಟ್ ಮಾಡ್ತಾನೆ ಇರ್ತೇನೆ. ನಾನು ಒಳ್ಳೆಯದು ನಾವು ಯಾವುದೇ ಕಾರಣದಿಂದ ಬರಲಿ ಅದನ್ನು ಸ್ವೀಕರಿಸುವ ಮನಸ್ಸುಗಳಾಗಬೇಕು. ಇದು ಬಸವಣ್ಣ ಕಂಡಿದ್ದು. ಮಾದಾರ ಚೆನ್ನೈನ ಮನೆಗೆ ಹೋಗಿ ಊಟ ಮಾಡ್ತಾರೆ, ದೋಹಾರನ ಮನೆಗೆ ಹೋದ, ಎಲ್ಲರ ಮನೆಗೆ ಹೋದ. ಈ ಜಗತ್ತಿನಲ್ಲಿ ಇದು ಬಸವಣ್ಣ ಎಷ್ಟು ದೊಡ್ಡ ಕ್ರಾಂತಿ ಅಂದರೆ, ಭಕ್ತಿ ಇಲ್ಲದ ಬಡವನಾನ ಅಂತ. ಹಬ್ಬ ಹಾಗಾದ್ರೆ ಭಕ್ತಿ ಇರಲಿಲ್ಲ, ಏನಿಲ್ಲ, ಮೋಸದ ಭಕ್ತಿ. ಭಕ್ತಿ ಇರಲಿಲ್ಲ ಅಂತಲ್ಲ, ಮೋಸದ ಭಕ್ತಿ ಇತ್ತು, ಡಂಬಾಚಾರದ ಭಕ್ತಿ ಇತ್ತು, ವೈದಿಕತೆಯ ಭಕ್ತಿ ಇತ್ತು. ತಿರುಪತಿಗೆ ಹೋಗಿ ತಲೆ ಬೋಳಿಸೋಣ ಬಂದ್ರೆ ಪುಣ್ಯ ಬರ್ತದೆ ಅನ್ನತಕ್ಕಂಥ ಅನಾಚಾರದ ಭಕ್ತಿ. ಎಂತ ಭಕ್ತಿ ಇತ್ತು? ಅನಾಚಾರದ ಭಕ್ತಿ ಇತ್ತು. ತಿರುಪತಿ ಹೋಗಿ ತಲೆ ಬೋಳಿಸ್ಕೊಂಡು ಬರ್ತಾರೆ, ಚರಾಚರಾಚರ ಅಂತ. ಅಲ್ಲೋಗಿ ಬೋಳಿಸೋಣ ಬಂದ್ಬಿಟ್ರೆ ಪುಣ್ಯ ಅಂತೆ. ಶರಣರು ಕೇಳ್ತಾರೆ, ಮಂಡೆ ಬೋಳಾದರೆ ಇನ್ನು ಮನ ಬೋಳ ಆಗದ. ಅಲ್ಲಿ ತಲೆ ಬೋಳಿಸೋ, ಇಲ್ಲಿ ಮಂದಿನ ಬೋಳಿಸೋ. ಅಲ್ಲಿ ತಲೆ ಬೋಳಿಸೋದು, ಮಂದಿನ ಬೋಳಿಸೋ. ಮಾಡಬಾರ್ದು ಮಾಡೋದು ಗುಡಿ ಮುಂದೆ ಹೋಗ್ಲಿಲ್ಲ. ಯಪ್ಪಲಿಲ್ಲ, ವಿಷ ಕುಡಿದು ಮಕ್ಕಳು ಬದುಕ್ತಾರ? ಏನು ಇಡೀ ಜಗತ್ತಿನೊಳಗಡೆ ಮಣ್ಣಿನ ಗುಡ್ಡ ಅಗದು 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 ತಿರುಪತಿ ತಿಮ್ಮಪ್ಪನ ತಗೊಂಡ ಕಿರೀಟ ಹಾಕಿದ್ರು ಜೈಲಕ್ಕೆ ಕೂರೋದು ಬಿಡಲಿಲ್ಲ ಈ ಜಗತ್ತಿನಲ್ಲಿ. ಏನು ವಿಚಾರ ಮಾಡಿ, ನಿಯತ್ತಿಂದ ಬದುಕಬೇಕು. ಇವತ್ತು ರಾಜಕಾರಣಿಗಳು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸ್ವಾಮೀಜಿಗಳಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಶಿಕ್ಷಕರಲ್ಲೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ದಲಿತರೊಳಗೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಮುಸ್ಲಿಮರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವರ ವಿರುದ್ಧ ಹೋರಾಟ ಮಾಡಬೇಕು, ಸಮುದಾಯದ ವಿರುದ್ಧ ಹೋರಾಟ ಮಾಡಬೇಕು. ಪಾಪಿಯನ್ನು ಕೊಲ್ಲಬೇಕು, ಪಾಪಿಯಲ್ಲಿ ಇರ್ತಕ್ಕಂಥ ಪಾಪತನವನ್ನು ಕೊಲ್ಲಬೇಕೆ ಹೊರತು ಪಾಪಿಯನ್ನು ಕೊಲ್ಲಬಾರದು. ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡಬೇಕೆ ಹೊರತು ಇಸ್ಲಾಮರ ವಿರುದ್ಧ ಹೋರಾಟ ಮಾಡಬೇಕು. ಈ ವ್ಯವಸ್ಥೆ ಬಂದರೆ ಮಾತ್ರ ಈ ದೇಶ ಉಳಿತದೆ, ಇಲ್ಲಾಂತಂದ್ರೆ ನಿಮ್ಮ ಕಾಲಕ್ಕೆ ಹೊರಟೋಗಿ ಬಿಡ್ತದದು. ಏ ನೋಡಬೇಕು, ಏ ಅವ್ರು 5 ವರ್ಷ ಆಳ್ತಾ ಇದಾರಲ್ಲ, ಅವ್ರು ತಿಂದಾರ, ನಾವ್ಯಾಕೆ ತಿನ್ನಬಾರದು? ಕಳ್ಳ, ನೀವೇನು ಸಾಮಾನ್ಯನ ನಾಚಿಕೇಡಿಗಳು. ಇಡೀ 5 ವರ್ಷದಲ್ಲಿ 1,000 ರೂಪಾಯಿ ನೋಟಿಗೆ
ಓಟನ ಮಾಡಿಕೊಂಡು ಡಿವೈಡೆಡ್ ಬೈ ಅಂದ್ರೆ ಸೆವೆನ್ ಎನ್ ಪಿ ಆಗೋದಿಲ್ಲ, ಸೆವೆನ್ ಎನ್ ಪಿ ಆಗೋದಿಲ್ಲ, 5 ವರ್ಷಕ್ಕೆ ಸೆವೆನ್ ಎನ್ ಪಿ ಆಗೋದಿಲ್ಲ. ನಾಚಿಕ್ಕೇರಿ ಒಂದು ಸೀರೆ ಈ ಸಮಾಜದಲ್ಲಿ ಓಟನ ಯಾರು ಮಾಡ್ಕೋತಾರೆ, ಯಾರು ಓಟಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ತಾರೆ, ಅವ್ರ ಹಕ್ಕು ಈ ದೇಶವನ್ನು ಉಳಿಸುವ ಹಕ್ಕದು, ಈ ದೇಶದ ಸಂವಿಧಾನವನ್ನು ಉಳಿಸುವ ಹಕ್ಕದು, ಈ ದೇಶದ ನೆಲಜಲವನ್ನು ಉಳಿಸುವ ಹಕ್ಕು. ಯಾರು ರೊಕ್ಕ ತಗೊಂಡು ಓಟ್ ಹಾಕ್ತಾರೆ ಅವ್ರು ಸ್ವಂತ ತಾಯಿ ಮತ್ತು ಮಕ್ಕಳನ್ನು ಮಾರಾಟ ಮಾಡಿಕೊಂಡಂತೆ ಅನ್ನತಕ್ಕಂಥ ಮಾತನಾಡ್ತಾರೆ. ಯಾರು ದುಡ್ಡು ಕೊಟ್ಟು ಖರೀದಿ ಮಾಡ್ತಾರ ಅವ್ರ ಅನಾಚಾರಿಗಳು, ರಾಜಕಾರಣಿಗಳು ಅನ್ನತಕ್ಕಂಥ ಇವರಿಬ್ಬರು ಅನಾಚಾರಿಗಳು. ಈ ದೇಶ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರು ಉಂಗಡಿ, ಬೇಲಿ ಕೈಯ ಮೇವುಡೆ, ನಾರಿ ತನ್ನ ಮನೆಯಲ್ಲಿ ಕೊಳುವಡೆ, ತಾಯಿಯ ಮಲೆ ಹಾಲು ನಂಜಾಗಿ ಕೊಲ್ಲುವಡೆ. ಈ ನಾರಿಗೆ ದೂರಲಿ ಕೂಡಲ್ಲ ಸ್ವಚ್ಛಾಗುವ ಪರ್ಸೆಂಟೇಜ್ ಪ್ರಕಾರ ಸ್ವಚ್ಛಾಗುವ ನಾವೆಲ್ಲರೂ ಸ್ವಾಮಿಗಳು. ನಾವು ಪರಿವರ್ತನೆ ಆಗಬೇಕು. ನೀವು ಎದುರು ಕುಂತವರು ಈ ಸಲ ಎಲೆಕ್ಷನ್ ಬರ್ತದಲ್ಲ, ನೋಡ್ರಿ ನಿಮ್ಮನ್ನು ಬೈಯಲ್ರಿ, ನಾನು ನಿಮ್ಮ 100 ಜನರನ್ನು ಬೈಯಲ್ಲ, ನಾನು ನಿಮ್ಮ ತಮ್ಮನೇ ಇಲ್ಲ, ಅವು ಬೇಡ ತವ ಕೊಡ್ತೀರಿ ನೋಡ್ರಿ. ನಿಮ್ಮ ತಪ್ಪು ಎಂದೂ ಹೇಳಲ್ಲ, ನಾನು ಎಂದೆಂದೂ ಹೇಳಲ್ಲ ರಾಜಕಾರಣಿಗಳು ತಪ್ಪು ಅಂತ. ಇವ್ರು ಬೇಡ್ತವ, ಇವ್ ಬೆಳಿಗ್ಗೆ 5, 6 ಗಂಟೆ 10 ಗಂಟೆ ಇವ್ ಬಹಳ ಡೇಂಜರ್ ಆಗ್ಯಾರ್ರಿ ಇವು. ಇವ್ ಹೆಂಗಿದ್ದಾವ ಗೊತ್ತೇನ್ರಿ, ಇವ್ರು ದಲಿತರು ಅಂತಲ್ಲ ಎಲ್ಲಾರನು ಹೇಳೋದು ನಾನು. 6 ರಿಂದ 10 ಗಂಟೆವರೆಗೆ ಕಾಂಗ್ರೆಸ್ ಒಪ್ಪಿಗೆ ಹಾಕೊಂಡು ಜಿಂದಾಬಾದ್ ಅಂತಾರೆ 2000 ರೂಪಾಯಿ. 10 ರಿಂದ 2 ಗಂಟೆವರೆಗೆ ದೇವೇಗೌಡರು ತೆನೆ ಬರ್ತಾರೆ. 3 ರಿಂದ 10 ಗಂಟೆವರೆಗೆ BJP ಬಾಟ ಹಿಡಿತಾರೆ. ಒಟ್ಟು 6,000 ರೂಪಾಯಿ ಯಾವ್ದಾದ್ರು ಹೋಟ್ಲಲ್ಲಿ ಇರೋದ್ರೆ ಹೋಗಿ ಬಿಡ್ತಾರೆ. ಏನ್ ನಡೆದಿದೆ ನಗುತ್ತಿರಲ್ರಿ, ನಾಚಿಕೆ ಆಗಬೇಕು. ಈ ದೇಶದಲ್ಲಿ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ವಿಶ್ವಗುರು ಅಂತೆ ಭಾರತ. ತಲೆ ಮೇಲೆ 55,000 ರೂಪಾಯಿ ಸಾಲ ಆಯ್ತು ಮಗನ. ಮೇಕ್ ಇನ್ ಇಂಡಿಯಾ ಅಂತ ಭಾರತ ಶೈನಿಂಗ್. ವಾಟ್ ಈಸ್ ಶೈನಿಂಗ್? ಇಟ್ ಇಸ್ ನಿರ್ಮಾಸು ಹಾಕ್ರೆ ಯೂಟ್ಯೂಬ್ಗೆ ಈ ಭಾಷಣನೆಲ್ಲ. ಒಬ್ಬೊಬ್ಬರ ತಲೆ ಮೇಲೆ 50,000 ರೂಪಾಯಿ ಸಾಲ ಐತೆ ಸ್ವಾಮಿ. ಒಬ್ಬೊಬ್ಬರ ತಲೆ ಮೇಲೆ ಮೊನ್ನೆ ಬಂದು ಹೋದ ಜಪಾನ್ ಮನುಷ್ಯ 80,000 ಕೋಟಿ ಸಾಲ ಕೊಟ್ಟಾನ ಬುಲ್ಲೆಟ್ ಟ್ರೈನ್ಗೆ. ಯಾರ ಮೇಲದು? ನೀವು ಮನ್ಮೋಹನ್ ಸಿಂಗ್ ಮಾಡಿದ ಸಾಲನು ನಮ್ಮ ಮ್ಯಾಗೇನೆ, BJP ಮಾಡಿದ ಸಾಲನು ನಮ್ಮ ಮ್ಯಾಗೇನೆ, ಎಲ್ಲರ ಸಾಲ ನಮ್ಮ ಮೇಲೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ದೇಶವನ್ನು ಮಾರಾಟ ಮಾಡುವ ಸ್ಥಿತಿ ಎಲ್ಲರೂ ತಂದಿಟ್ಟಿದ್ದೇವೆ. ಯಾರು ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದ ಸುಳ್ಳು ಮಾತುಗಳನ್ನು ಹೇಳಲಿಕ್ಕೆ ಹೋಗಬೇಡ್ರಿ. ಈ ದೇಶದಲ್ಲಿ ಸುಧಾರಣೆ ಆಗಬೇಕಿತ್ತು ಅಂದರೆ ಮೊದಲು ಈ ದೇಶದಲ್ಲಿ ನಮಗೆ ಬುಲ್ಲೆಟ್ ಟ್ರೈನು, ಆ ಟ್ರೈನು, ಈ ಟ್ರೈನು ಅವೆಲ್ಲ ನಂತರ ಬರಲಿ. ಈ ದೇಶದಲ್ಲಿ ಇರ್ತಕ್ಕಂಥ ಕೆಳವರ್ಗದವರಿಗೆ, ರೈತರಿಗೆ ಮೊದಲು ಸರಿಯಾದ ನೀತಿಯ ಒಂದು ವ್ಯವಸ್ಥೆ, ಆರ್ಥಿಕ ನೀತಿ ಕೊಡ್ರಿ ಈ ದೇಶದೊಳಗಡೆ. ಆರ್ಥಿಕ ನೀತಿ ಕೊಡ್ರಿ ಮೊದಲು, ರೈತರಿಗೆ ನೀತಿ ಕೊಡ್ರಿ. ಏನು ಸಿಮೆಂಟ್ ಫ್ಯಾಕ್ಟ್ರಿ ಇಟ್ಟಿದ್ರೆ ಸಿಮೆಂಟ್ ತಿನ್ನೋ, ರೊಟ್ಟಿ ತಿನ್ನೋಣ, ನದಿಗಳನ್ನು ಜೋಡಣೆ ಮಾಡೋಕ್ಕಾಗಲಿಲ್ಲ, ಅಣೆಕಟ್ಟು ಕಟ್ಟಕ್ಕಾಗಲಿಲ್ಲ, ಬಂದು ಮಳೆಯ ನೀರನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ, ಪರಿಸರ ಉಳಿಸ್ಕೊಳ್ಳಕ್ಕಾಗಲಿಲ್ಲ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು, ಅವರೆಲ್ಲ ಕೆಡಿಸ್ಯಾರಪ್ಪ, ನೀವು ಬಂದಿರಲ್ಲ, ನೀವು ಸುಧಾರಿಸ್ರಿ, ಅವ್ರು ಕೆಡಿಸಿದ್ದು ಬಿಟ್ಟು ಬಿಡ್ರಂತೆ, ನೀವೇನು ಮಾಡಬೇಕು ಅದನ್ನು ಮಾಡ್ರಿ. ಅದ್ರೂ ಮಜಾ ಆಯ್ತ್ರಿ, ಇದ್ರೊಳಗಿದ್ದವ್ರು ಅದ್ರೊಳಗದಾರ, ಅದ್ರೊಳಗಿದ್ದಾರ ಇದ್ರೊಳಗದಾರ, ಸೇರೊಳಗ ಪಾವ ಅದ, ಪಾವ ಒಳಗ ಸೇರ್ ಅದ, ಎಲ್ಲ ಕಾಣ್ತದ. ಇನ್ನು ಸಾಮಾನ್ಯ ತಿಳಿದ್ರೆ ನೀವರು, ಈ ದೇಶದಲ್ಲಿ 3 ಬದಲಾವಣೆ ಆಗ್ಬೇಕು. ಒಂದು ಕಾಕಿ, ಒಂದು ಕಾದಿ, ಒಂದು ಕಾಗೆ. 3 ಬದಲಾವಣೆ ಆಗಬೇಕು. ಕಾಕಿ ರಕ್ಷಣೆಯ ಕುರು, ಅದು ಭಕ್ಷಣೆಯ ಕುರು ಆಗಬಾರದು. ಕಾದಿ ಸೇವನೆಯ ಕುರು, ಸೇವೆಯ ಕುರು, ಅದು ಸೇವನೆಯ ಕುರು ಆಗಬಾರದು. ಕಾವಿ ತ್ಯಾಗದ ಕುರು, ಅದು ಭೋಗದ ಕುರುವಾಗಿ ಪರಿವರ್ತನೆಯನ್ನು ಹೊಂದಬಾರದು ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದಿಶೆಯಲ್ಲಿ ನಡೆಯೋಣ, ಚಿಂತನೆ ಮಾಡೋಣ. ನಾನು ಮಾತನಾಡ್ತಾನೆ ಹೋಗ್ತಾ ಇರ್ತೀನಿ. ನನ್ನನ್ನು ಮರೀರಿ, ವಿಚಾರದ ಕಡೆಗೆ ಹೋಗ್ರಿ, ಪುಸ್ತಕದ ಕಡೆ ಹೋಗಿ,
ದಲಿತ ಯುವಕರೇ, ಎಲ್ಲ ಸಮುದಾಯದ ಯುವಕರೇ, ಕೈ ಮುಗಿದು ಕೇಳ್ತೇನೆ, ವ್ಯಸನದಿಂದ ವಿಮುಕ್ತರಾಗ್ರಿ, ಸಂಪೂರ್ಣವಾಗಿ ವ್ಯಸನದಿಂದ ವಿಮುಕ್ತರಾಗ್ರಿ. ಆಹಾರ ನಿಮ್ಮದು, ಊಟ ಮಾಡಿ, ಅದು ಹಸಿವಿಗೆ ಸಂಬಂಧಪಟ್ಟಿರೋದು, ಅದರ ಬಗ್ಗೆ ನನಗೆ ಭೇದ ಭಾವ ಇಲ್ಲ. ನಾನು ಆ ಮನೆಯಲ್ಲಿ ಹುಟ್ಟಿದ್ದೀನಿ, ನನ್ನ ತಾಯಿ ತಿನ್ಸ್ಕೊಂಡು ಬಂದಾಳ, ನಾನು ಅದಕ್ಕೆ ಅಪರಾಧಿ ಅಲ್ಲ. ನಾನು ತುಪ್ಪ ತಿನ್ನೋರ ಮನೆ ಉಂಡಿದ್ದೀನಿ, ನಮ್ಮ ಅವ ತುಪ್ಪ ತಿನ್ನಿಸ್ಕೊಂಡು ಬಂದಾಳ, ನಾ ಏನು ಮಾಡೋಕ್ಕಾಗ್ತದೆ? ಅದು ಆಹಾರ ಭೇದ ಭಾವ ಇಲ್ಲ. ಆದರೆ ದಲಿತ ಸಮುದಾಯದವರು ವ್ಯಸನದಿಂದ ದೂರ ಸರಿಬೇಕು, ಇಸ್ಪೆಟ್ ಆಡೋದರಿಂದ ದೂರ ಸರಿಬೇಕು, ಮಟ್ಕ ಆಡೋದರಿಂದ ದೂರ ಸರಿಬೇಕು. ಎಲ್ಲ ಸಮುದಾಯದವರು, ದಲಿತರು ಅಂತಲ್ಲ, ಎಲ್ಲ ಈ ದೇಶದ ಇರತಕ್ಕಂಥ ಎಲ್ಲ ಯುವಕರು ವ್ಯಸನದಿಂದ ಹೊರಗೆ ಬರಬೇಕು. ಎಲ್ಲರೂ ಹೊರಗೆ ಬಂದರೆ ದೇಶ ಉಳಿತದೆ. ನಾವೇನಾದರೂ ಬಂದಾಗ ನಮಗೆ ನಮಸ್ಕಾರ ಮಾಡ್ಕೊಂಡು, ನಾನು ಅಲ್ಲಲ್ಲಿ ಬಂದಾಗ ನಮಗೆ ನಮಸ್ಕಾರ ಮಾಡಿಕೊಟ್ಟಿರ್ತಾರಲ್ರಿ, ಅಲ್ಲಿ ಗುಲ್ಬರ್ಗಕ್ಕೆ ಹೋಗಿದ್ದೆ, ಒಬ್ಬರು ಸ್ವಾಮಿಗಳು ಕುಂತಿದ್ರು, ಅವ್ರು ನಮಸ್ಕಾರ ಮಾಡಿಕೊಟ್ಟಲೆ ಅವ್ರು ಸಕ್ಕರೆ ಕೊಟ್ಟರು, ಸಕ್ಕರೆ ಕೊಟ್ಟುಕೊಟ್ಟೆ ಅವ್ನು ಎಣಿಸ್ತ, 1, 2, 3, 4, 8, 9 ಮಟ್ಕಾ ನಂಬರ್ 9 ಹೊರದು ಬಿಡೋದು ನಾವು ಮನ. ಸ್ವಾಮಿ ಸಕ್ಕರೆ ಕೊಟ್ಟಿದೆ ಅನ್ನಿಸ್ತಾರ್ರಿ ನಂಬರ್ಗೆ. ಯಂತ್ರ ಕಟ್ಟೋ ಸ್ವಾಮಿಗಳು, ತಂತ್ರ ಕಟ್ಟೋ ಸ್ವಾಮಿಗಳು, ಕಾಯಿ ಕೊಡೋ ಸ್ವಾಮಿಗಳು, ಮೈ ಮೇಲೆ ಇನ್ನು ಕೆಲವ್ರಿಗೆ ದೇವ್ರು ಬರ್ತದ್ರೆ ಕುಂತು ಕುಂತಾಗ ಅವುಕ್ಕಂತ ಬಂದ ದಲಿತರ ಮೈ ಭಾಳ ಬರ್ತವೆ ಇವು ದೇವ್ರು. ಯಾಕೆ ಬರ್ತವೆ ಪಾಪ? ಕಷ್ಟನೇ ಪರಿಹಾರ ಆಗಲಿಲ್ಲ ನಿಮ್ಮ ದೇವರು, ಏನು ಕಷ್ಟ ನಿಮ್ಮ ಮೈ ಮೇಲೆ? ಎದಕ್ಕೆ ದೇವರು? ಅಂಗದಿಚ್ಛೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳಿಚ್ಛೆಗೆ ಬರುವುದು ವರ ನಿನೇವರು. ಮೈ ಮೇಲೆ ದೇವ್ರು ಬಂದ್ಕೊಂತ ಜ್ಞಾನ. ಹಾ, ಕಾಯಿ ಮಂತ್ರಿಸ್ಕೊಟ್ರೆ ಮಕ್ಕಳಾಗ್ತದೆ. ನಮ್ಮ ಬಾಗ್ ನಮ್ಮ ಕಡೆ ಒಬ್ಬ ಸ್ವಾಮಿ ಇದ್ದಾನೆ, ಕಾಯಿ ಮಂತ್ರಿಸ್ಕೊಟ್ರೆ ಮಕ್ಕಳಾಗ್ತದೆ. ಇವರೆಲ್ಲ ಲೈನ್ ಹಚ್ಚಿ ಹೋಗಿ ಕಾಯಿ ತಗೊಂಬರ್ತಾರೆ, ಮದುವೆ ಎದಕ್ಕಾಗಬೇಕು? ಕಾಯಿ ತರೋದು ಮಕ್ಕಳಾಗಲ್ಲಪ್ಪ. 21ನೇ ಶತಮಾನ ಮೂಢನಂಬಿಕೆ, ಅಂಧಾನುಕತೆ, ಅಂಧಶ್ರದ್ಧೆ, ಅಜ್ಞಾನ. ದೇವ್ರಿಗೆ ನಡ್ಕೊಂಡ್ರೆ ನಮಗೆ ಕಷ್ಟ ಪರಿಹಾರ ಆಗ್ತದೋ, ದುಡಿದ್ರೆ ಕಷ್ಟ ಪರಿಹಾರ ಆಗ್ತದೋ? ದುಡಿದ್ರೆ ಕಷ್ಟ ಪರಿಹಾರ ಆಗ್ತದೆ. ದೇವ್ರಿಗೆ ನಡ್ಕೊಂಡ್ರೆ ಕಷ್ಟ ಪರಿಹಾರ ಆಗ್ತದ? ನಡ್ಕೊ, ಕಷ್ಟ ಪರಿಹಾರ ಆಗ್ತದೆ, ನಡ್ಕೊ. ಇದ್ದು ಬದ್ದು ದುಡ್ಡೆಲ್ಲ ತೊಗೊಂಡು ಕೊಟ್ಬಿಡೋ ದೇವ್ರಿಗೆ, ಅದಕ್ಕೆ ಕಣ್ಣು ಮಾಡಿಸ್ಕೊಟ್ಟೆ, ಮೂಗುತಿ ಮಾಡಿಸ್ತೆ, ನಡ್ಕೊ. ಇದ್ದು ಬದ್ದು ದೇವ್ರಿಗೆಲ್ಲ ತೊಗೊಂಡು ಕೊಡೋದು ಏನು ಕಷ್ಟ ಪರಿಹಾರ? ಈ ದೇವ್ರಿಗೆ ಕೊಟ್ಟರೆ ಕಷ್ಟ ಪರಿಹಾರ ಆಗೋದಿದ್ರೆ ಈ ದೇಶದಲ್ಲಿ ಯಾರು ಬಡತನ ಇರಬಾರ್ದಿತ್ತು. ಸ್ವಾಮಿ, ದೇವ್ರಿಗೆ ಕಷ್ಟ ಪರಿಹಾರ ಮಾಡೋದಿಲ್ಲ, ನಮ್ಮ ಕಷ್ಟವನ್ನು ನಮ್ಮ ದುಡಿಮೆಯಿಂದನೇ ಪರಿಹಾರ ಮಾಡಿಕೊಳ್ಳಬೇಕನ್ನತಕ್ಕಂಥದ್ದನ್ನು ನಾವೆಲ್ಲರೂ ಕಂಡುಕೊಳ್ಳಬೇಕಾಗಿರುತ್ತೆ. ಈ ವ್ಯವಸ್ಥೆಯ ಚಿಂತನೆಗಳು ಈ ಸಮಾಜದಲ್ಲಿ ಬರಲಿ, ಒಳ್ಳೆ ರೀತಿಯಲ್ಲಿ ಬದುಕೋಣ, ಬಾಳೋಣ. ನನ್ನ ಮಾತನ್ನು ಚಿಂತನೆಯಾಗಿ ತೆಗೆದುಕೊಳ್ಳಿ, ಘರ್ಷಣೆಯಾಗಿ ತೆಗೆದುಕೊಳ್ಳಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರಿಗೆ, ಮುತ್ತಿನಕಂಠ ಪೂಜ್ಯರಿಗೆ, ಎಲ್ಲ ಹಿರಿಯರಿಗೆ, ನಮ್ಮ ಕರ್ಜಿಗಿಗೆ, ನಮ್ಮ ಬಸವರಾಜ್ ಎಲ್ಲಿದ್ದಾನೆ ಅವನು, ಗಡಿಬಿಡಿ, ಗಡಿಬಿಡಿ ಬಸವರಾಜ್ ಅವರಿಗೆ, ಯಾಕಂದ್ರೆ ಅವ ಬರೀ ಗಡಿಬಿಡಿ ಮಾಡ್ತಾನೆ. ಯಪ್ಪ, ನೀ ಬರಲಿಲ್ಲ ಅಂದ್ರೆ ಮುಗೀತು ಅಂತಾನ, ಅಂದ್ರೆ ಏನು ಕೊಲೆ ಮಾಡ್ತೀನಿ ಅಂತ ಕೇಳಿದೆ ನಾನು. ನೀ ಬರಲಿಲ್ಲ ಅಂದ್ರೆ ಮುಗೀತು ನೋಡು ಅಂದವ, ಅದಕ್ಕೆ ಅರ್ಧ ಬಂದಿನಿ, ಮುಗೀತು ನೋಡು ನಿಂದ ಅಂದ. ಇದೇನಪ್ಪ ಕರ್ಮ ಅಂದೆ ನಾನು. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಇರ್ತೇನೆ, ಚಿಂತನೆಯಲ್ಲಿ ಇರ್ತೇನೆ. ನಮ್ಮ ವೈಚಾರಿಕತೆ ಹೆಚ್ಚಿನ ರೀತಿಯಲ್ಲಿ ಬರಲಿ, ಒಳ್ಳೆ ರೀತಿ ಬದುಕುಗಳನ್ನು ಕಟ್ಟೋಣ. ದಲಿತರ ಓಣಿ ಅಷ್ಟೇ ಅಲ್ಲ, ಎಲ್ಲರೂ ಸುಧಾರಣೆ ಆಗಬೇಕು ಈ ದೇಶದಲ್ಲಿ. ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಭಾವ ಬರಬೇಕು. ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಭಾವ ಬರಬೇಕು. ನಾನು ಇಸ್ಲಾಂ ಧರ್ಮದವನು ಅಷ್ಟೇ, ನಾನು ಭಾರತೀಯ. ನಾನು ಕ್ರೈಸ್ತ, ನಾನು ಭಾರತೀಯ. ನಾನು ಲಿಂಗಾಯತ, ನಾನು ಭಾರತೀಯ. ನಾನು ದಲಿತ, ನಾನು ಭಾರತೀಯ. ನಾನು ಬ್ರಾಹ್ಮಣ, ನಾನು ಭಾರತೀಯ. ಭಾರತೀಯ ಅಂದರೆ ದೇಶ ಕಟ್ತದ, ಹಿಂದೂ ಅಂದರೆ ದೇಶ ಒಡಿತದೆ ಅನ್ನತಕ್ಕಂಥ ಎಚ್ಚರದ ಗಮನ ಇಟ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮಲ್ಲಿ ಎಚ್ಚರದ ಮಾತನ್ನು ಹೇಳ್ತಾ, 3ನೇ ಮಹಾಯುದ್ಧ ಏನಾದರೂ ಆದರೆ ಟ್ರಿಂಪ್ ತಲೆ ಕೆಟ್ಟರೆ, ಯಾರ ಟ್ರಂಪ್, ಕೊರಿಯಾದವನ ತಲೆ ಕೆಟ್ಟರೆ, ಕೆಟ್ಟರೆ ಕೆಡೋದಿಲ್ಲ ಕೆಟ್ಟರೆ, ಒಂದು ಪಕ್ಷ 3ನೇ ಮಹಾಯುದ್ಧ ಏನಾದರೂ ಆದರೆ ನಮ್ಮ ಕಾಲಕ್ಕೆ ಆಗಬೇಕು ಅಂತ ಆಸೆ ಇತ್ತು. ನೋಡ್ಬೇಕು ಮತ್ತೆ ಇದು ಹುಟ್ಟಿದ ಮೇಲೆ ಯುದ್ಧ ಏನಾದ್ರೆ ನೋಡ್ಬೇಕು ಅವಳು. ಬರೀ ಪೊಲೀಸರ ಹತ್ರ ಗಂದಿದ್ರೆ ಏನೋ ಹೊಡಿಬೇಕು ಡಮ ಅಂತ ಗೊತ್ತಾಗ್ತದೆ ಇಟ್ಕೊಂಡು ಕುಂತೀವಿ. ಆದರೆ 3ನೇ ಮಹಾಯುದ್ಧ ಏನಾದರೂ ಆದರೆ, ಇರಾಕ್ ಹಾಳಾದರೆ ಇರಾಕ್ನ ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಪಾಕಿಸ್ತಾನ ಹಾಳಾದರೆ ಪಾಕಿಸ್ತಾನವನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಇಂಗ್ಲೆಂಡ್ ಹಾಳಾದರೆ ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇದೆ. ಆದರೆ ಭಾರತ ಹಾಳಾದರೆ ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ಇನ್ನೊಂದು ದೇಶ ಇಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮ
ಭಾರತ. ಇಲ್ಲಿ ಇಸ್ಲಾಮರು ಇರಬೇಕು, ಕ್ರೈಸ್ತರು ಇರಬೇಕು, ಎಲ್ಲ ಭಾರತೀಯರು ಇರಬೇಕು, ಲಿಂಗಾಯತರು ಇರಬೇಕು, ಎಲ್ಲ ಬ್ರಾಹ್ಮಣ ಸಮಾಜ ಇರಬೇಕು, ಎಲ್ಲನೂ ಇರಬೇಕು, ಎಲ್ಲ ರೆಫರೆನ್ಸ್ ಆಗಬೇಕು, ಪ್ರೀತಿ ಟೆಕ್ಸ್ಟ್ ಬುಕ್ ಆಗಬೇಕು ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಹೇಳ್ತಾ, ಎಲ್ಲವೂ ರೆಫರೆನ್ಸ್, ಪ್ರೇಮ ಟೆಕ್ಸ್ಟ್ ಬುಕ್. ಈ ದೇಶ ಧರ್ಮ ಆಧಾರಿತವಾದ ದೇಶ ಆಗಬಾರ್ದು, ಅದರಿಂದ ಕಟ್ಟುತ್ತೀನಿ ಎನ್ನುವ ಪಕ್ಷಗಳು ಭಾಳ ಡೇಂಜರ್. ಈ ದೇಶದಲ್ಲಿ ಎರಡು ರಾಜಕೀಯ ಪಕ್ಷಗಳದವ್ರಿ, ಬಹಳ ದೊಡ್ಡ ಪಕ್ಷ ಅದು, ಹೆಸರು ಹೇಳಲ್ಲ, ಅದು ರಾಷ್ಟ್ರೀಯ ಪಕ್ಷ, ಅದು 70 ವರ್ಷ ಹಾಳವ ಹೋಗೈತಿ. ಅದು ಕಾಲ್ನಾಗ ಎರಡು ಥರದ ಹಾವು ಅದರೆ, ಒಂದು ಹಾವು ಕಾಲ್ನಾಗ ಸುತ್ತಾಡ್ತದೆ, ಅದು ಜಾತ್ಯಾತೀತ ರಾಷ್ಟ್ರೀಯ ಪಕ್ಷ, ಅದು ಕಚ್ಚಿದೆ ಗೊತ್ತಾಗಲ್ಲ ಕಳ್ಳ ಪಕ್ಷ ತಿಳಿತಿಲ್ಲ ಯಾವುದಂತ, ಎಕ್ಸ್ ವೈ ಝೆಡ್. ಇನ್ನೊಂದು ಪಕ್ಷ ಐತೆ ದೇವ್ರನ್ನ ತೋರ್ಸಕ್ ಬಂದದ, ಅದು ನಾಗರಾವ್ ಅಂತ, ಇತ್ತೀಚೆಗೆ ಅದು ಬಂದದು ಧರ್ಮಾಧಾರಿತ ಪಕ್ಷ, ನಾಗಪ್ಪನ ದೇವ್ರನ್ನ ತೋರಿಸ್ಕೊಂಡು ಸರ್ ಅವರು, ಅದು ಡೇಂಜರ್. ಅವನ್ ದೇವ್ರನ್ನ ತಂಬಿರೋದ್ರವ, ಮತ್ತೆ ನಂಬಿದ್ಮೇಲೆ ಅದು ಕಚ್ಚಿದ್ಮೇಲೆ ಸಾಯ್ಬೇಕು ಹಾಸ್ಪಿಟ್ಲಿಗೆ ಹಾಕೋದು. ಇಂಥ ಅಜ್ಞಾನ ತುಂಬಿರ್ತಕ್ಕಂಥ ದೇಶದೊಳಗಡೆ ಭಾವೈಕ್ಯತೆ ಮತ್ತು ಅಭಿವೃದ್ಧಿ ಆಧಾರದ ಮೇಲೆ ಪಕ್ಷಗಳು ಬರಲಿ, ಒಳ್ಳೆ ರೀತಿಯಲ್ಲಿ ಕಟ್ಟೋಣ, ಬೆಳೆಸೋಣ, ಈ ಅಂಬೇಡ್ಕರ್ ಅವರ ಜೀವನವನ್ನು ಚೆನ್ನಾಗಿ ಸಾಗಿಸೋಣ. ಒಂದು ದಿವಸದಲ್ಲಿ ಏನು ವಿಷಯ ಹೇಳೋಕ್ಕಾಗೋದಿಲ್ಲ, ಎಲ್ಲವನ್ನು ಕ್ರೋಢೀಕರಿಸಿ ಮಾತನಾಡ್ತಾ ಇರ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕೋಣ, ಬಾಳೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೆ ಶರಣಾರ್ಥಿ ಹೇಳುವ ಮುಂಚಿತವಾಗಿ ಒಂದು ಕತೆ ಹೇಳ್ತೇನೆ. ಈ ಕತೆ ಮೇಲೆ ನೀವು ದಲಿತರು ನಾವು ಎಲ್ಲವೂ ಅರ್ಥ ಮಾಡ್ತೀವಿ. ಇದೊಂದು ಅರ್ಥ ಆಯಿತು, ಈ ದೇಶ ಉಳಿತದೆ. ಬುದ್ಧದೇವ ಹೀಗೆ ಒಂದು ಕಡೆ ಕುಳಿತಿರ್ತಾರೆ, ಒಬ್ಬ ಓಡಿ ಬರ್ತಾನೆ ಬ್ರಾಹ್ಮಣ ಸಮಾಜದಲ್ಲಿ. ಬುದ್ಧದೇವ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನ ಪರಿವರ್ತನೆ ಆಗಿದೆ, ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ, ನನಗೆ ದೀಕ್ಷೆಯನ್ನು ಕೊಡು ಅಂತ ಕೇಳ. ಬುದ್ಧ ಕೇಳ್ತಾನೆ, ನೀನು ಯಾವ? ನಾನು ಬ್ರಾಹ್ಮಣ ಸಮಾಜದ ಒಂದು ಬುದ್ಧದೇವ, ನಿನಗೆ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು ಅಂತ. ಎರಡನೆಯವನು ಕ್ಷತ್ರಿಯ ಸಮಾಜದವನು ಬರುತ್ತಾನೆ, ಯಾರು ನೀನು? ನಾನು ಈ ದೇಶವನ್ನು ಆಳುವ ಕ್ಷತ್ರಿಯ, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು ಅಂತ ಹೇಳ್ತಾನೆ. ಮೂರನೆಯವನು ವೈಶ್ಯ ಸಮಾಜದವರು ಬರ್ತಾರೆ, ನೀ ಯಾರು? ನಾನು ಈ ದೇಶದ ವ್ಯಾಪಾರಸ್ಥ, ನಿನಗೂ ದೀಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಕೊನೆಯದಾಗಿರ್ತಕ್ಕಂಥ ದಲಿತ ವರ್ಗದವರು ಬರ್ತಾರೆ, ಬುದ್ಧದೇವ ನಾನು ಪರಿವರ್ತನೆಯಾಗಿ ನಿನ್ನ ಹತ್ರ ದೀಕ್ಷೆಯನ್ನು ಪಡಿಬೇಕು ಅಂತಿದ್ದೇನೆ, ನೀನು ಯಾರು? ನಾನು ದಲಿತರವರು, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಕೊನೆ ಅಸ್ಪೃಶ್ಯದೇವನು ಬರ್ತಾನೆ, ಪಂಚಮ ವರ್ಣದವನು, ನೀ ಯಾರು? ನಾನು ಪಂಚಮ ವರ್ಣದವನು, ದಲಿತರಲ್ಲಿ ಕೊನೆಯ ದಲಿತರವನು ನಾನು, ನಿನಗೂ ಕೊಡ್ಲಿಕ್ಕೆ ಬರೋದಿಲ್ಲ, ಹೋಗು. ಕೊನೆ ಇನ್ನೊಬ್ಬ ಓಡಿ ಬರ್ತಾನೆ, ಬುದ್ಧದೇವ ನಾನು ನಿನ್ನ ಅನುಯಾಯಿ ಆಗಬೇಕು ಅಂತಿದ್ದೇನೆ, ನೀನು ಯಾರು? ನಿನ್ನನ್ನು ಹುಡುಕುವುದರಲ್ಲಿ ನನ್ನನ್ನು ನಾನು ಮರೆತಿದ್ದೇನೆ ಬುದ್ಧದೇವ ಅನ್ನತಕ್ಕಂಥ ಮಾತನ್ನು, ನಿನ್ನನ್ನು ಹುಡುಕುವುದರಲ್ಲಿ ನನ್ನನ್ನು ಮರ್ತಿದ್ದೇನೆ. ನಮ್ಮನ್ನು ನಾವು ಮರೆತ್ರ ಎಲ್ಲರೂ ಒಂದಾಗ್ತೀವಿ. ನಮ್ಮಲ್ಲಿ ಹೋರಾಟದ ಮನಸ್ಸುಗಳು ಬೇರೆ, ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಹೋಗಬೇಕು. ದಲಿತರಿಗೆ ನ್ಯಾಯ ಸಿಗಬೇಕು, ಗೌರವ ಸಿಗಬೇಕು. ಗುಡಿ ಗುಂಡಾರದಲ್ಲಿ ಗೌರವ ಸಿಗುತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ, ಆದರೆ ಬಸವಣ್ಣನ ಹೃದಯದಲ್ಲಿ ನಿಮಗೆ ಗೌರವ ಇದೆ, ಬುದ್ಧನ ಹೃದಯದಲ್ಲಿ ನಿಮಗೆ ಗೌರವವಿದೆ, ಅಂಬೇಡ್ಕರ್ ಹೃದಯದಲ್ಲಿ ನಿಮಗೆ ಗೌರವವಿದೆ. ಯಾಕಂದರೆ ಅಂಬೇಡ್ಕರ್ ಅವರು ದಲಿತರಾಗಿ ಹುಟ್ಟಿ ದಲಿತರ ನೋವನ್ನು ಕಂಡು ದಲಿತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಬಹಳ ದೊಡ್ಡವರು, ಆದರೆ ಕ್ಷತ್ರಿಯ ಸಮಾಜದಲ್ಲಿ ಹುಟ್ಟಿ ಬಂದು ದೊಡ್ಡವನಾಗಿರ್ತಕ್ಕಂಥ ಬುದ್ಧ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಬಂದು ಬಸವಣ್ಣ ಮಾದಾರ ಚೆನ್ನೈಯನ ಮಗ ನಾನು ಅನ್ನತಕ್ಕಂಥ ಭಾವ ಇದೆಯಲ್ಲ, ಇಟ್ಸ್ ವೆರಿ ಬ್ಯೂಟಿಫುಲ್ ಕಾಂಟೆಂಟ್ ಅನ್ನತಕ್ಕಂಥದ್ದು ಹೇಳ್ತಾ, ದಲಿತರ ದೇವರುಗಳು ನಿಮ್ಮ ಮನೆಗಳಲ್ಲಿ ಯಾರ ಭಾವಚಿತ್ರ ಇರಬೇಕು? ಬುದ್ಧ, ಬಸವ, ಅಂಬೇಡ್ಕರ್, ಇವರೇ ನಿಮ್ಮ ಆರಾಧ್ಯ ಗುರುಗಳು. ನಿಮ್ಮ ಜಗಲಿ ಮೇಲೆ ಅಂಬೇಡ್ಕರ್ ಫೋಟೋ ಇರಬೇಕು, ದ್ಯಾಮವ ದುರ್ಗ ಒಂದು ಫೋಟೋ ಇರಬಾರ್ದು, ನಿಮ್ಮ ಜಗಲಿ ಮೇಲೆ ದ್ಯಾಮವ ದುರ್ಗವ ಕಾಟವ್ವ ಬೀರವ್ವ ತಿರುಪತಿ ತಿಮ್ಮಪ್ಪನ ಫೋಟೋ ಇರಬಾರ್ದು, ಅಂಬೇಡ್ಕರ್ ಫೋಟೋ ಇರಬೇಕು. ಅವನಿಗೆ ಆರತಿ, ಹಬ್ಬ ಮಾಡೋದಿದ್ರೆ ಅಂಬೇಡ್ಕರ್ ಜಯಂತಿ ದಿವಸನೇ ಹಬ್ಬ ಮಾಡೋದು, ಬಟ್ಟೆ ಹಾಕೋದಿದ್ರೆ ಅಂಬೇಡ್ಕರ್ ಜಯಂತಿ ದಿವಸನೇ ಬಟ್ಟೆ ಹಾಕೋದು, ಹಬ್ಬ ಮಾಡೋದಿತ್ತು ಅಂದ್ರೆ ಅಂಬೇಡ್ಕರ್ ಜಯಂತಿ ದಿವಸನೇ ಹೆಣ್ಮಕ್ಳನ್ನ ಕರೆಸಿ ಆರತಿ ಮಾಡೋದು. ಇದ್ಯಾವುದು ಕಾಕು ಪೋಕು ಹಬ್ಬಗಳಲ್ಲಿ ಕರೆಸಿ ನಿಮ್ಮನ್ನು ಒಳಗೆ ತಗೊಳ್ಳಾರದ ದೇವರ ಆಚರಣೆಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಲಿತರು ಅಂಬೇಡ್ಕರ್ಗೆ ಕೊಡುವ ಗೌರವ ಕೊಡ್ರಿ, ಇದು ಜೀವನ, ಇದು ವ್ಯವಸ್ಥೆ, ಇಲ್ಲಿ ಈ ರೀತಿಯಲ್ಲಿ ಹೋದಾಗ ನಾವು ಬದುಕ್ತೇವೆ ಅನ್ನತಕ್ಕಂಥ ಮಾತನಾಡಿ ಕರೆಸಿ ಮಾತನಾಡಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿ.